Hello friends, very good morning. So welcome to our academy. So this is me, Ravi Kori Shetty. So ivattin class bandittu class on historical background of the constitution with MCQs. So idu first YouTube class. So YouTube class bandu yaru join aagta idaro, so welcome to all of you to Unacademy. So Unacademy platform alli so ide tara sikkabatte classes irutte. So top educator, India's top educators nimage mentoring ಮತ್ತು ಹಲವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಿಮಗೆ ಒಂದು ಕೋಚಿಂಗ್ನ ನೀಡ್ತಾ ಇರ್ತಾರೆ. ಸೊ ಆಫ್ಲೈನ್ ಕ್ಲಾಸಿಗೆ ಮತ್ತು ಆನ್ಲೈನ್ ಕ್ಲಾಸಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಒಂದು ಕ್ಲಾಸ್ ಕೂಡ ನಾನು ಮಾಡ್ತೀನಿ. ಸೊ ದಿಸ್ ಸಮಥಿಂಗ್ ಅಬೌಟ್ ಮೀ. ನನ್ನ ಹೆಸರು ಫೈನ್. ಸೊ ಮೈಸೆಲ್ಫ್ ರವಿ ಕೋರಿ ಶೆಟ್ಟಿ. ನಾನು ಅನಕಾಡೆಮಿಯಲ್ಲಿ ಪ್ಲಸ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕೂಡ ಒಬ್ಬ ಯು ಪಿ ಎಸ್ ಸಿ ಆಸ್ಪಿರೆಂಟು. ಸೊ ಕಳೆದ 3 ವರ್ಷದಿಂದ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಆಸ್ಪಿರೆಂಟ್ಸ್ಗಳಿಗೆ ಮೆಂಟರಿಂಗ್ ಪ್ರೋಗ್ರಾಮ್ ಮಾಡ್ತಾ ಬಂದಿದ್ದೀನಿ. ಅದ್ರ ಜೊತೆಗೆ ಜಿಯೋಗ್ರಫಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಡಿಯನ್ ಎಕನಾಮಿ ಈ ಸಬ್ಜೆಕ್ಟ್ಗಳು ಕೂಡ ಹ್ಯಾಂಡಲ್ ಮಾಡ್ತಾ ಬಂದಿದ್ದೀನಿ. ಫೈನ್. ಸೊ ಅನಕಾಡೆಮಿ ಪ್ಲಾಟ್ಫಾರ್ಮ್ ಬಗ್ಗೆ ಸೊ ತುಂಬಾ ವಿಷಯ ತಿಳ್ಕೊಬೇಕಾಗಿದೆ. ಸೊ ಅನಕಾಡೆಮಿ ಪ್ಲಾಟ್ಫಾರ್ಮ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲಾಟ್ಫಾರ್ಮ್. ಸೊ ಅನಕಾಡೆಮಿ ಪ್ಲಾಟ್ಫಾರ್ಮ್ಗೆ ನೀವು ಜಾಯ್ನ್ ಆಗಬೇಕಾದ್ರೆ ಅನಕಾಡೆಮಿ ಲರ್ನರ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಸೊ ಅದರಲ್ಲಿ ನಿಮಗೆ ನೀವು ನೋಡ್ತಾರೆ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಗೆಟ್ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದರೆ ನೀವು ಸೊ ಅನಕಾಡೆಮಿ ಪ್ಲಾಟ್ಫಾರ್ಮ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗ್ತೀರಾ. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ನೋಡಿದರೆ 1 ಮಂತ್ಗೆ 1400 ಪರ್ ಮಂತ್, 3 ಮಂತ್ಗೆ 1167 ಪರ್ ಮಂತ್, 6 ಮಂತ್ಗೆ 933, 12 ಮಂತ್ಗೆ ಫ್ಲಾಟ್ 583 ಪರ್ ಮಂತ್. ಸೊ 24 ಮಂತ್ಗೆ 467 ಪರ್ ಮಂತ್. ಸೊ ಈ ರೀತಿ ಇರುತ್ತೆ. ಸೊ ನೀವು ರವಿ 987, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರವಿ 987, ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಇಫ್ ಯು ಕ್ಲಿಕ್ ಅಪ್ಲೈ ಬಟನ್ ಕಂಗ್ರ್ಯಾಚುಲೇಷನ್ಸ್. ಸೊ ನೀವು 12 ಮಂತ್ ಕೋರ್ಸ್ನ ಚೂಸ್ ಮಾಡಿದರೆ 7000 ಪೇ ಮಾಡೋಕ್ಕಾಗಿಲ್ಲ, ಬರೀ 6300 ಪೇ ಮಾಡಿದರೆ ಸಾಕು, ಅನಕಾಡೆಮಿ ಪ್ಲಾಟ್ಫಾರ್ಮ್ಗೆ ಬಂದು ಜಾಯ್ನ್ ಆಗ್ಬೋದು. ಅನ್ಲಿಮಿಟೆಡ್ ಆಕ್ಸೆಸ್ ತೊಗೊಂಡು 6 ಮಂತ್ ಆರ್ 12 ಮಂತ್ಸ್ ನೀವು ಪ್ರಿಪ್ರೇಷನ್ನ ಮಾಡ್ಬೋದು. ಸೊ ಐ ಎಮ್ ಗಿವಿಂಗ್ ಅ ಸಮ್ ಆಫರ್ ಲೈಕ್ ಅಪ್ ಟು December 31st. ಸೊ ಒಂದು ಸನ್ರೈಸ್ ಆಫರ್ ಅಂತ ನಡೀತಿದೆ ವಿತ್ ಫ್ಲಾಟ್ 82% ಆಫ್. ಸೊ 1 ಮಂತ್ ಸಬ್ಸ್ಕ್ರಿಪ್ಷನ್ ಯಾರು ತೊಗೋತೀರಾ? ಸೊ ನೀವು ಇಲ್ಲಿ ನೋಡ್ಬೋದು 1400 ಪರ್ ಮಂತ್ ಇದೆ, 1400 ಪರ್ ಮಂತ್ ಇದೆ. ಸೊ ಈ December 31st ತನಕ ಯಾರು 1 ಮಂತ್ ಸಬ್ಸ್ಕ್ರಿಪ್ಷನ್ ತೊಗೋತೀರಾ ನೀವು? ಸೊ ನೀವು 1400 ಪೇ ಮಾಡಬೇಕಾಗಿಲ್ಲ, ಬರೀ 249 ರುಪೀಸ್ ಪೇ ಮಾಡಿದರೆ ಸಾಕು. ಸೊ ಅದು ಬೈ ಯೂಸ್ ರೆಫರಲ್ ಕೋಡ್ ಆಸ್ ಅ ರವಿ 987. ಯೂಸ್ ರೆಫರಲ್ ಕೋಡ್ ಆಸ್ ಅ ರವಿ 987. ಸೊ ಈ ರೆಫರಲ್ ಕೋಡ್ನ ಯೂಸ್ ಮಾಡಿ ಸೊ ಫ್ಲಾಟ್ 82% ಆಫ್, ದಟ್ಸ್ ಅ 249 ರುಪೀಸ್ ಓನ್ಲಿ. ಕ್ಲಿಯರ್ ಆನ್ ದಿಸ್ ಪಾರ್ಟ್? ಸೊ ಅನಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲಾಟ್ಫಾರ್ಮ್. ಸೊ ಸದ್ಯ ನಾನು ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಪ್ರಾಕ್ಟೀಸ್ ಕೋರ್ಸ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥ್ರೂ MCQs Part 1 ಅನ್ನು ನಡೆಸ್ತಾ ಇದ್ದೀನಿ. ಸೊ ಹಿಂದ್ಗಡೆ ಕ್ರ್ಯಾಶ್ ಕೋರ್ಸ್ ಆನ್ ಇಂಡಿಯನ್ ಎಕನಾಮಿ ಮಾಡಿದ್ದೀನಿ, ಕ್ರ್ಯಾಶ್ ಕೋರ್ಸ್ ಆನ್ ಇಂಡಿಯನ್ ಪಾಲಿಟಿ ಮಾಡಿದ್ದೀನಿ, ಸೊ ಕ್ಯಾಪ್ಸೂಲ್ ಕೋರ್ಸ್ ಆನ್ ಇಂಡಿಯನ್ ಪಾಲಿಟಿ ಸಿಕ್ಕಾಪಟ್ಟೆ ಪ್ಲಸ್ ಕೋರ್ಸ್ನ ಮಾಡಿದ್ದೀನಿ. ಐ ಥಿಂಕ್ ಎಲ್ಲ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಬೆನಿಫಿಟ್ ಆಗಿದೆ, ತುಂಬಾ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಇವಾಗ ಸ್ಟಾರ್ಟಿಂಗ್, ಇವಾಗ ಫಸ್ಟ್ ಟೈಮು ಯೂಟ್ಯೂಬ್ನಲ್ಲಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದಿಸ್ ದ ಫಸ್ಟ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸು ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋಣ. ಸೊ ನಾನು ಆಲ್ರೆಡಿನೂ ಹೇಳಿದ್ದೀನಿ ನಿಮಗೆ, ಐ ಕ್ಯಾನ್ ಟೀಚ್ ಪಾಲಿಟಿ, ಐ ಕ್ಯಾನ್ ಟೀಚ್ ಜಿಯೋಗ್ರಫಿ, ಐ ಕ್ಯಾನ್ ಟೀಚ್ ಎಕನಾಮಿ, ಆ್ಯಂಡ್ ಐ ಕ್ಯಾನ್ ಟೀಚ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಫೈನ್. ಸೊ ಇವತ್ತಿನ ಕ್ಲಾಸು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಫೈನ್. ಸೊ ತುಂಬ ಜನ ಫ್ರೆಂಡ್ಸ್ ಮತ್ತು ತುಂಬ ಜನ ಸ್ಟೂಡೆಂಟ್ಸ್ ನಂಗೆ ಕೇಳ್ತಾರೆ, ಸರ್ ನಾವು ಈಗಿನ ಕಾನ್ಸ್ಟಿಟ್ಯೂಷನ್ ಓದಬೇಕು. ಫೈನ್, ಇಟ್ಸ್ ಬೆಟರ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಯಾಕೆ ಓದ್ಬೇಕು ಸರ್? ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಓದಬೇಕು ಯಾಕಪ್ಪ ಅಂದರೆ, ಈಗಿನ ಕಾನ್ಸ್ಟಿಟ್ಯೂಷನು ಯಾವ ಥರ ಎಮರ್ಜ್ ಆಯಿತು, ಈಗಿನ ಕಾನ್ಸ್ಟಿಟ್ಯೂಷನ್ ಯಾವ ಟೈಪ್ ಎಮರ್ಜ್ ಆಯಿತು, ಮತ್ತು ಯಾವ್ಯಾವ ಕ್ಲಾಸು ಯಾವ್ಯಾವ ಒಂದು ಸಂವಿಧಾನದಿಂದ, ಅವ್ರು ಯಾವ್ಯಾವ ಒಂದು ಇನ್ಸಿಡೆಂಟ್ಸಿಂದ ಅದನ್ನು ಚೂಸ್ ಮಾಡಿದರು ಅನ್ನೋದು ಗೊತ್ತಾದರೆ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮತ್ತು ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಕೆ ಎಸ್, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ, ಪಿ ಡಿ ಒ. ಸೊ ಈ ಏನು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇದ್ದಾವೆ, ಸೊ ಯಾರ್ಯಾರು ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಫೈನ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ತುಂಬ ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಏನು ಮಾಡೋಣ, ಕ್ವಿಕ್ಕಾಗಿ ಒಂದ್ಸಲ ಥಿಯರಿ ನೋಡ್ಬಿಡೋಣ, ಥಿಯರಿ ಸಬ್ಜೆಕ್ಟ್ ಕ್ವಿಕ್ಕಾಗಿ ನೋಡ್ಬಿಡೋಣ, ಆಮೇಲೆ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋಣ. ಕ್ಲಿಯರ್ ಆನ್ ದಿಸ್ ಪಾರ್ಟ್? ಫೈನ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ದ ಬ್ರಿಟಿಷ್ ಕೇಮ್ ಟು ಇಂಡಿಯಾ ಇನ್ 1600 ಆಸ್ ಎ ಟ್ರೇಡರ್ಸ್ ಇನ್ ದ ಫಾರ್ಮ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಬ್ರಿಟಿಷರು 1600 ಇಸವಿಗೆ ಭಾರತಕ್ಕೆ ಬಂದರು. ಯಾವ ಹೆಸರಿನಲ್ಲಿ ಬಂದರು? ಈಸ್ಟ್ ಇಂಡಿಯಾ ಕಂಪನಿ. ನಿಮಗೆಲ್ಲ ಗೊತ್ತಿದೆ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರಿನಲ್ಲಿ ಬಂದರು. ಬರುವಾಗ ಅವರು ಚಾರ್ಟರ್, ದಟ್ಸ್ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್, ಚಾರ್ಟರ್ ಅಂದ್ರೆ ಏನು, ಒಂದು ಲೈಸೆನ್ಸ್ನ ತೊಗೊಂಬಂದರು. ಏನು ಲೈಸೆನ್ಸು? ಸೊ ನಾವು ಇಂಗ್ಲೆಂಡ್ನಿಂದ ಬಂದಿದ್ದೀವಿ, ನಾವು ಇಲ್ಲಿ ಬಂದು ಒಂದು
ವ್ಯಾಪಾರ ವಹಿವಾಟವನ್ನು ಮಾಡ್ತೀವಿ, ಅದಕ್ಕೊಂದು ಲೈಸೆನ್ಸ್. ಸೊ ನೀವು ಈ ಅಂಗಡಿ ಮುಂಗಟ್ಟುಗಳನ್ನು ತೆಗೆದ್ರೆ ಸೊ ನಿಮಗೆ ಗೌರ್ಮೆಂಟ್ ಒಂದು ಲೈಸೆನ್ಸ್ ಕೊಡುತ್ತೆ. ಸೊ ಇನ್ ದ ಸೇಮ್ ವೇ ಸೊ ದೇ ಆಲ್ಸೋ ಬ್ರಾಟ್ ಸಮ್ ಲೈಸೆನ್ಸ್, ದಟ್ಸ್ ಇಟ್ ಕಾಲ್ಡ್ ಅ ಚಾರ್ಟರ್. ಸೊ ಆ ಚಾರ್ಟರ್ನ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್ನ ಅವರು ಇಂಡಿಯಾಕ್ಕೆ ತೊಗೊಂಬಂದರು. ಫೈನ್. ನೆಕ್ಸ್ಟು, ಇನ್ 1765 ದ ಕಂಪನಿ ಆಪ್ಟೇಂಡ್ ದ ದಿವಾನಿ ರೈಟ್ಸ್ ಓವರ್ ರೆವಿನ್ಯೂ ಆ್ಯಂಡ್ ಸಿವಿಲ್ ಜಸ್ಟಿಸ್ ಆಫ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಸೊ 1765 ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಸಿಕ್ತು, ಒಂದು ದಿವಾನಿ ಅನ್ನೋ ರೈಟ್ ಸಿಕ್ತು. ದಿವಾನಿ ರೈಟ್ ಅಂದರೆ ಏನಪ್ಪ, ಟ್ಯಾಕ್ಸ್ ಕಲೆಕ್ಷನ್ ರೈಟ್. ದಿವಾನಿ ರೈಟ್ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ರೈಟ್. ಸೊ ಈ ಟ್ಯಾಕ್ಸ್ ಕಲೆಕ್ಷನ್ ರೈಟ್ ಆಫ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಸೊ ಬೆಂಗಾಲ್, ಬಿಹಾರ್, ಒರಿಸ್ಸಾ ಮೊದಲು ಒಂದು ಶ್ರೀಮಂತ ಪ್ರಾವಿನ್ಸಸ್ ಆಗಿದ್ವು, ತುಂಬ ಶ್ರೀಮಂತ ಇದ್ವು. ಸೊ ಈ ಶ್ರೀಮಂತ ಪ್ರಾವಿನ್ಸಸ್ದು ಒಂದು ಏನು ರೆವಿನ್ಯೂ ಬರುತ್ತೆ, ಒಂದು ಏನು ಟ್ಯಾಕ್ಸ್ ಇರುತ್ತೆ, ಸೊ ಆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿದರೆ ಈಸ್ಟ್ ಇಂಡಿಯಾ ಕಂಪನಿ ತುಂಬ ಇನ್ನೂ ಶ್ರೀಮಂತ ಆಗ್ತಾ ಹೋಗುತ್ತೆ, ಇನ್ನೂ ಶ್ರೀಮಂತ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಈ 1765 ಈಸ್ಟ್ ಇಂಡಿಯಾ ಕಂಪ್ನಿ ಶ್ರೀಮಂತ ಆಗ್ತಾ ಹೋಯಿತು. ಸೊ ಇಟ್ ಮೀನ್ಸ್ 1765 ಏನು ಶ್ರೀಮಂತ ಆಯಿತು ಅಂದರೆ, 1765 ಶ್ರೀಮಂತ ಯಾವ ರೀತಿ ಆಗ್ತಾ ಹೋಯ್ತು, ಇಟ್ ಮೀನ್ಸ್ ಈಸ್ಟ್ ಇಂಡಿಯಾ ಕಂಪ್ನಿ ಶ್ರೀಮಂತ ಆಯಿತು ಅಂತ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಶ್ರೀಮಂತ ಆಗ್ತಾ ಆಗ್ತಾ ಹೋದರು. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಶ್ರೀಮಂತ ಆಗ್ತಾ ಆಗ್ತಾ ಹೋದರು. ಇನ್ ಅದರ್ ವರ್ಡ್ಸ್, ಸೊ ಅಲ್ಲಿ ಕರಪ್ಷನ್ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು. ಕರಪ್ಷನ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಲಾಸ್ನಲ್ಲಿ ಮುಳುಗ್ತಾ ಹೋಯಿತು. ಸೊ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಗೌರ್ಮೆಂಟ್ಗೆ ಕೇಳಿತು, ಸರ್ ನಾವು ಲಾಸ್ನಲ್ಲಿದ್ದೀವಿ, ಪ್ಲೀಸ್ ಹೆಲ್ಪ್ ಅಸ್. ಸೊ ಇವರು ಬ್ಯಾಟಲ್ ಆಫ್ ಬಾಕ್ಸಾರ್ ಮಾಡಿದರು, ಇವರಿಗೆ ದಿವಾನಿ ಕೊಟ್ಟಿದ್ದೀವಿ. ಫೈನ್. ಸೊ ಇಷ್ಟೆಲ್ಲ ಇದ್ದರು, ಇವರು ಲಾಸ್ನಲ್ಲಿದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು, ಇವ್ರನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಂದ್ಕೊಂಡ್ರು. ಸೊ ಅದಕ್ಕೋಸ್ಕರ ಅವ್ರ ಮೇಲೆ ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ನ ಪಾಸ್ ಮಾಡ್ತಾ ಹೋದರು. ಅಪ್ರಾಕ್ಸಿಮೇಟ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 1 ಬಿಲಿಯನ್ನಷ್ಟು ಹಣನವರು ಕೊಟ್ಟರು ಯಾರಿಗೆ, ಈಸ್ಟ್ ಇಂಡಿಯಾ ಕಂಪ್ನಿಯವರಿಗೆ, ಮತ್ತು ಅವ್ರನ್ನ ರೆಗ್ಯುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದರು. ಸೊ ಅಬ್ಸೊಲ್ಯೂಟ್ಲಿ ನಾನು ನಿಮಗೆ ದುಡ್ಡು ಕೊಟ್ಟನಂದ್ರೆ, ಸೊ ನೀವು ನನ್ನ ಕಂಟ್ರೋಲ್ನಲ್ಲಿ ಬದ್ದಂಗೆ ನಾನು ನಿಮ್ಮನ್ನು ರೆಗ್ಯುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ ದ ಸೇಮ್ ಬ್ರಿಟಿಷ್ ಗವರ್ನಮೆಂಟ್ ಗೇವ್ ಸಮ್ ಮನಿ ಟು ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದೇ ಸ್ಟಾರ್ಟಿಂಗ್ ರೆಗ್ಯುಲೇಟಿಂಗ್ ದಮ್ ಹೂಮ್, ಸೊ ದ ಈಸ್ಟ್ ಇಂಡಿಯಾ ಕಂಪನಿ. ಫೈನ್. ಸೊ ಇದಕ್ಕೋಸ್ಕರ ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ನ ತಂದರು. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ನಲ್ಲಿ ಕ್ಲಾಸಸ್ ಏನು ಮಾಡಿದರು, ಪ್ರತಿ 20 ವರ್ಷಕ್ಕೊಮ್ಮೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ನ ಚೇಂಜ್ ಮಾಡ್ತಾ ಹೋಗ್ತೀವಿ, ಅದರಲ್ಲಿರೋ ಕ್ಲಾಸಸ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಕ್ಲಿಯರೆನ್ಸ್ ವಾಟ್. ಫೈನ್. ನೆಕ್ಸ್ಟು, ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ಸೊ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು, ಫಸ್ಟ್ ಸ್ಪೀಡಾಗಿ ನೋಡ್ಬಾರ್ದು. ಇಟ್ ರೆಕಗ್ನೈಸ್ ಫಾರ್ ದ ಫಸ್ಟ್ ಟೈಮ್ ದ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿ ಆ್ಯಂಡ್ ಇಟ್ ಲೇಡ್ ದ ಫೌಂಡೇಶನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ. ಸೊ ಪ್ಲೀಸ್ ಡೂ ಮೆನ್ಷನ್ ಯುವರ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಎಂಟೈರ್ ಆಗಿ ಇಂಡಿಯಾದು ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ನ ಬ್ರಿಟಿಷ್ ಗೌರ್ಮೆಂಟು ಅಬ್ಸರ್ವ್ ಮಾಡಿದ್ದು, ಮತ್ತು ಒಂದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಒಬ್ಬರೇ ಆ ಅಧಿಕಾರ ಎಲ್ಲ ಅಧಿಕಾರನ ಒಬ್ಬರೇ ಇಟ್ಕೊಳ್ಳೋದು, ದಟ್ಸ್ ಕಾಲ್ಡ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಫೈನ್. ಸೊ ಹಂಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಫೀಚರ್ಸ್ ಏನಪ್ಪ, ಇಟ್ ಡೆಸಿಗ್ನೇಟೆಡ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ಮೇಡ್ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸಿ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಮೊದಲು ಇಂಡಿಯಾದಲ್ಲಿ ಇತ್ತು ಬೆಂಗಾಲ್ ಮದ್ರಾಸ್ ಬಾಂಬೆ, ಬೆಂಗಾಲ್ ಮದ್ರಾಸ್ ಬಾಂಬೆ ಸಪ್ರೇಟ್ ಪ್ರಾವಿನ್ಸಸ್ಸು, ಅದಕ್ಕೆ ಸಪ್ರೇಟ್ ಆದಂಥ ಗವರ್ನರ್ಸು. ಸೊ ಇವರು ಬಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮಾಡಿ ನಾನು ಹೇಳಿದೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದೆ, ಒಬ್ಬರ ಹತ್ರ ಎಲ್ಲ ಕಂಟ್ರೋಲ್ ಇರೋದು. ಸೊ ಗವರ್ನರ್ ಆಫ್ ಬೆಂಗಾಲ್ ಅಂತ ಏನಿದ್ರು ಅವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಆಫ್ ಬೆಂಗಾಲ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿದರು. ಮತ್ತು ಬಾಂಬೆ ಮತ್ತು ಮದ್ರಾಸ್ ಏನಿದ್ರು ಅವ್ರನ್ನ ಸಬಾರ್ಡಿನೇಟ್ಸ್ ಅಂತ ನೇಮಕ ಮಾಡಿದರು. ಯಾರಿಗೆ ಸಬಾರ್ಡಿನೇಟ್ಸು, ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಸಬಾರ್ಡಿನೇಟ್ಸು, ಅವರಿಗೆ ಸಹಾಯ ಸಹಕಾರವನ್ನು ಮಾಡೋದು, ಆಡಳಿತದಲ್ಲಿ ಸಹಾಯ ಸಹಕಾರನ ಮಾಡೋದು. ಸೊ ದಟ್ ಇಸ್ ಕಾಲ್ಡ್ ಈಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕಡೆ ಎಲ್ಲ ಒಂದು ಗವರ್ನರ್ ಜನರಲ್ ಅಂತ ಆದರೂ ಎಲ್ಲ ಒಂದು ಅಧಿಕಾರ ಗವರ್ನರ್ ಜನರಲ್ ಹತ್ರನೇ ಬಂತು. ಸೊ ದಿಸ್ ಕಾಲ್ಡ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕ್ಲಿಯರ್? ಸೊ ಆ ರೀತಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆದವರು ಯಾರು, ದ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಸೊ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಕ್ಲಿಯರ್? ನೆಕ್ಸ್ಟ್, ಇಟ್ ಪ್ರೊವೈಡೆಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಸುಪ್ರೀಂ ಕೋರ್ಟ್ ಆಟ್ ಕಲ್ಕತ್ತಾ 1774. ಸೊ ಎಕ್ಸಾಂಪಲ್ ಕೇಳ್ಬೋದು, ಫಸ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಫಸ್ಟ್ ಸುಪ್ರೀಂ ಕೋರ್ಟ್ ಆಟ್ ಕಲ್ಕತ್ತಾ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಂತ ಕೇಳ್ಬೋದು. ಸೊ 1774 ಸುಪ್ರೀಂ ಕೋರ್ಟ್ನ ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಮಾಡಿತು. ಫೈನ್. ಸೊ ನೆಕ್ಸ್ಟ್, ಇಟ್ ಪ್ರೊಹಿಬಿಟೆಡ್ ದ ಸರ್ವೆಂಟ್ಸ್ ಆಫ್ ಕಂಪನಿ ಫ್ರಮ್ ಎಂಗೇಜಿಂಗ್ ಎನಿ ಪ್ರೈವೇಟ್ ಟ್ರೇಡ್ ಆರ್ ಅಕ್ಸೆಪ್ಟಿಂಗ್ ಪ್ರೆಸೆಂಟಿಂಗ್ ಆರ್ ಸಪ್ರೈಬ್ಸ್. ಸೊ ಈಗ ನನ್ನ ಕಂಪನಿ ವರ್ಕರ್ಸು
ನನ್ನ ಕಂಪನಿ ವರ್ಕರ್ಸು. ಬೇರೆ ಕಡೆ ಹೋಗಿ ಅವ್ರ ಬೇರೆಯವ್ರ ಕಡೆಯಿಂದ ಏನಾದ್ರು ದುಡ್ಡು ಇಸ್ಕೊಂಡೆ ಇನ್ನೊಂದು ಮಾಡಿದ್ನೆ ಅಂದ್ರೆ ಅಲ್ಲಿ ಕರಪ್ಷನ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ಪ್ಯೂರ್ಲಿ ಏನು ಮಾಡಿಬಿಟ್ರು, ಕಂಪ್ನಿ ವರ್ಕರ್ಸು ಹತ್ರನೂ ದುಡ್ಡು ಇಸ್ಕೊಳ್ಬಾರ್ದು, ಮತ್ತು ಯಾರಿಂದನೂ ಪ್ರೆಸೆಂಟೇಷನ್ ಪಡಿಬಾರ್ದು, ಯಾರ ಹತ್ರ ದುಡ್ಡು ಇಸ್ಕೋಬಾರ್ದು, ಯಾರ ಹತ್ರ ಪ್ರೆಸೆಂಟೇಷನ್ ಪಡಿಬಾರ್ದು. ಸೊ ಅವ್ರಿಗೆ ಪ್ಯೂರ್ಲಿ ಕಂಪನಿಗಷ್ಟೇ ಸೀಮಿತ ಆಗಿರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ಈ ಒಂದು ಪ್ರೈವೇಟ್ ಟ್ರೇಡ್ ಮಾಡೋದಾಗಲಿ, ಅಕ್ಸೆಪ್ಟಿಂಗ್ ಪ್ರೆಸೆಂಟೇಷನ್ ಆರ್ ಪ್ರೈಸ್ ಮಾಡೋದಾಗಲಿ ಸ್ಟಾಪ್ ಮಾಡಿದರು. ನೆಕ್ಸ್ಟು, ಅಪಾಯಿಂಟೆಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಟು ರಿಪೋರ್ಟ್ ರೆವಿನ್ಯೂ ಸಿವಿಲ್ ಆ್ಯಂಡ್ ಮಿಲಿಟರಿ ಅಫೇರ್ಸ್ ಆಫ್ ಇಂಡಿಯಾ. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಅಪಾಯಿಂಟ್ ಮಾಡಿ ಅವರು ಭಾರತ ದೇಶದ ಒಂದು ಆದಾಯವನ್ನು, ನೆಕ್ಸ್ಟು ಮಿಲಿಟರಿ ಆ್ಯಕ್ಟಿವಿಟೀಸ್ನ ಏನೇನು ಆಗುತ್ತೆ ಏನೇನು ಬಿಡುತ್ತೆ ಅದನ್ನು ಯಾರು ಹೇಳಬೇಕು, ಡೈರೆಕ್ಟಾಗಿ ಅವರು ಬ್ರಿಟಿಷ್ ಗೌರ್ಮೆಂಟ್ ಹೇಳಬೇಕು, ನಾಟ್ ಟು ದ ಈಸ್ಟ್ ಇಂಡಿಯಾ ಕಂಪನಿ. ಸೊ ಬ್ರಿಟಿಷ್ ಗೌರ್ಮೆಂಟ್ ಆರ್ ರೆಗ್ಯುಲೇಟಿಂಗ್ ನಾವು. ಸೊ ಇವ್ರೇನು ಮಾಡಬೇಕು, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಡೈರೆಕ್ಟಾಗಿ ಏನೇನು ರೆವಿನ್ಯೂ ಆದಾಯ ಏನು ಬರ್ತಾ ಇದೆ, ಮತ್ತು ಮಿಲಿಟ್ರಿಯಲ್ಲಿ ಏನೇನು ಕಾರ್ಯಚಟುವಟಿಕೆ ನಡೀತಿದೆ ಡೈರೆಕ್ಟಾಗಿ ಯಾರಿಗೆ ಹೇಳಬೇಕು, ಬ್ರಿಟಿಷ್ ಗೌರ್ಮೆಂಟ್ಗೆ ಹೇಳಬೇಕು. ದಿಸ್ ಈಸ್ ಕಾಲ್ಡ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕ್ಲಿಯರ್ ಆನ್ ದಿಸ್ ಪಾರ್ಟ್? ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಸ್ ಕ್ಲಿಯರ್, ಫೈನ್, ವಿಲ್ ಮೂವ್ ಆನ್. ಫೈನ್, ನೆಕ್ಸ್ಟ್ ಆದ್ಮೇಲೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784 ಬಂತು. ಏನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784? ಟು ರೆಕ್ಟಿಫೈ ದ ಡಿಫೆಕ್ಟ್ಸ್ ಆಫ್ ಅ ರೆಗ್ಯುಲೇಟರಿ ಆಕ್ಟ್ ಆಫ್ 1773, ದ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ಡ್ ದ ಅಮೆಂಡ್ಮೆಂಟ್ ಆಕ್ಟ್ 1781, ಆಲ್ಸೋ ಕಾಲ್ಡ್ ಆಸ್ ಆಕ್ಟ್ ಆಫ್ ಸೆಟಲ್ಮೆಂಟ್. ಸೊ 1784 ಆಗೋಕ್ಕಿಂತ ಮುಂಚೆ ಅಮೆಂಡಿಂಗ್ ಆಕ್ಟ್ ಆಫ್ 1781 ಬಂತು. ಸೊ ಯಾಕಂದರೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773ನಲ್ಲಿ ಏನೇನು ಡಿಫೆಕ್ಟ್ಸ್ ಇದ್ವು, ಅವ್ರ ಏನೇನು ಮಿಸ್ಟೇಕ್ಸ್ ಇದ್ವು, ಅದನ್ನೆಲ್ಲ ಒಂದು ರೆಕ್ಟಿಫೈ ಮಾಡೋಕ್ಕೆ, ತಿದ್ದುಪಡಿ ಮಾಡೋಕ್ಕೆ ಸೊ ಒಂದು ಅಮೆಂಡ್ಮೆಂಟ್ ಆಕ್ಟ್ 1781 ತಂದರು. ಸೊ ಅದನ್ನು ಏನು ಕರೀತಾರೆ, ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕೂಡ ಕರೀತಾರೆ. ಸೊ ಪಿಟ್ಸ್ ಇಂಡಿಯಾ ಆಕ್ಟ್ ಫೀಚರ್ಸ್ ಏನೇನು? ಮೊದಲಿಗೆ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಫಂಕ್ಷನ್ಸ್ ಒಂದೇ ಇದ್ದವು. ಯಾರು ಮಾಡ್ತಾಯಿದ್ರು? ಈಸ್ಟ್ ಇಂಡಿಯಾ ಕಂಪ್ನಿನ ಮಾಡ್ತಾ ಇತ್ತು. ಪೊಲಿಟಿಕಲ್ ಮತ್ತು ಕಮರ್ಷಿಯಲ್ ವ್ಯಾಪಾರ ವಹಿವಾಟನ್ನು ಅವರೇ ಮಾಡ್ತಾಯಿದ್ರು, ಮತ್ತು ರಾಜಕೀಯ ಒಂದು ಕಾರ್ಯಗಳನ್ನ ಅವರೇ ಮಾಡ್ತಾಯಿದ್ರು. ಇವಾಗ ಬ್ರಿಟಿಷ್ ಗೌರ್ಮೆಂಟ್ ಬಂದು ಏನು ಮಾಡಿದ್ರು, ಅದನ್ನೇ ಡಿವೈಡ್ ಮಾಡಿದರು. ಕಮರ್ಷಿಯಲ್ ಫಂಕ್ಷನ್ ಬೇರೆ, ಪೊಲಿಟಿಕಲ್ ಫಂಕ್ಷನ್ ಬೇರೆ, ವಾಣಿಜ್ಯದ ಕಾರ್ಯಗಳೇ ಬೇರೆ, ರಾಜಕೀಯ ಕಾರ್ಯಗಳೇ ಬೇರೆ. ಸೊ ಮಾಡಿಬಿಟ್ಟು ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನಿದ್ರು ಅವ್ರು ಪ್ಯೂರ್ಲಿ ಕಮರ್ಷಿಯಲ್ ಫಂಕ್ಷನ್ಸ್ನ ನೋಡ್ಕೋಬೇಕು. ಅದಾದಮೇಲೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಮಾಡಿದರು. ಬೋರ್ಡ್ ಆಫ್ ಕಂಟ್ರೋಲು ಪೊಲಿಟಿಕಲ್ ಅಫೇರ್ಸ್ ಅಷ್ಟೇ ನೋಡ್ಕೋಬೇಕು, ಪೊಲಿಟಿಕಲ್ ಫಂಕ್ಷನ್ಸ್ ಅಷ್ಟೇ ನೋಡ್ಕೋಬೇಕು. ಇಟ್ ಮೀನ್ಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಏನಿದ್ರು, ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಕಲ್ ಅಫೇರ್ಸು, ಕೋರ್ಟ್ ಆಫ್ ಡೈರೆಕ್ಟರ್ಸು ಕಮರ್ಷಿಯಲ್ ಅಫೇರ್ಸು. ಸೊ ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡಿ ಒಂದು ಸಿಸ್ಟಮ್ ಆಫ್ ಡಬಲ್ ಗೌರ್ಮೆಂಟ್ನ ಜಾರಿಗೆ ತಂದರು. ಕ್ಲಿಯರ್ ಆನ್ ದಿಸ್ ಪಾರ್ಟ್? ದಸ್ ದ ಆಕ್ಟ್ ವಾಸ್ ಸಿಗ್ನಿಫಿಕೆಂಟ್ ಫಾರ್ ಟೂ ರೀಸನ್ಸ್. ದ ಫಸ್ಟ್, ಕಂಪನಿ ಟೆರಿಟರೀಸ್ ಇನ್ ಇಂಡಿಯಾ ವೇರ್ ಫಾರ್ ದ ಫಸ್ಟ್ ಟೈಮ್ ಕಾಲ್ಡ್ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ. ಸೊ ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಬಂದಿತ್ತು, ದಟ್ ಇಸ್ ದೇವರ್ ಕಾಲ್ಡ್ ಈಸ್ಟ್ ಇಂಡಿಯಾ ಪೊಸೆಷನ್ಸ್, ಈಸ್ಟ್ ಇಂಡಿಯಾ ಕಂಪನಿ ಪೊಸೆಷನ್ಸ್. ಸೊ ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ರೆಗ್ಯುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದನ್ನು ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಕ್ಲಿಯರ್? ಪಿಟ್ಸ್ ಇಂಡಿಯಾ ಕಂಪನಿದಲ್ಲಿ ಏನಂಗಾರಾಯಿತು, ಪಿಟ್ಸ್ ಇಂಡಿಯಾ ಆಕ್ಟ್ನಲ್ಲಿ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಫಂಕ್ಷನ್ಸ್ನ ಬೇರೆ ಬೇರೆ ಮಾಡಿದರು, ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಮಾಡಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಮರ್ಷಿಯಲ್ ಫಂಕ್ಷನ್ಸ್ ನೋಡ್ಕೋಬೇಕು, ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಕಲ್ ಅಫೇರ್ಸ್ನ ನೋಡ್ಕೋಬೇಕು. ಸೊ ಈ ರೀತಿ ಒಂದು ಮ್ಯಾನೇಜ್ನ ಮಾಡಿದರು. ನೆಕ್ಸ್ಟ್ ಬರುತ್ತೆ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ಇದು ಫೈನಲ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಇನ್ ಇಂಡಿಯಾ. ಸೊ ಇದು ಫೈನಲ್ ಸ್ಟೆಪ್ ಆಗುತ್ತೆ ಸೆಂಟ್ರಲೈಸೇಷನ್ ಇನ್ ಇಂಡಿಯಾದಲ್ಲಿ. ಫೈನ್. ಸೊ ಇಲ್ಲೇನು ಮಾಡಿದ್ರು, ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆದ್ರು. ಮೊದಲು ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆದ್ರು, ಈಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆದ್ರು. ಮತ್ತು ಅವ್ರಿಗೆಲ್ಲ ಸಿವಿಲ್ ಮತ್ತು ಮಿಲಿಟರಿ ಪವರ್ಸ್ ಎಲ್ಲ ಅವ್ರು ಕೊಟ್ಬಿಟ್ರು. ಫೈನ್. ಸೊ ಆ ರೀತಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದವರು ಲಾರ್ಡ್ ವಿಲಿಯಂ ಬೆಂಟಿಂಕ್. ಸೊ ಫಸ್ಟ್, ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ದೆನ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅಂತ ಇದ್ರು. ಲಾರ್ಡ್, ನೆಕ್ಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರಾದರೂ? ಲಾರ್ಡ್ ವಿಲಿಯಂ ಬೆಂಟಿಂಕ್. ಕ್ಲಿಯರ್ ಆನ್ ದಿಸ್ ಪಾರ್ಟ್? ನೆಕ್ಸ್ಟ್ ಪಾರ್ಟ್, ಇಟ್ ಎಂಡೆಡ್ ಆಕ್ಟಿವಿಟೀಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಅ ಕಮರ್ಷಿಯಲ್ ಬಾಡಿ. ಈಸ್ಟ್ ಇಂಡಿಯಾ ಕಂಪನಿ ಕಮರ್ಷಿಯಲ್ ಬಾಡಿ, ಪ್ಯೂರ್ಲಿ ಇನ್ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಒಂದು ಆಡಳಿತಾರೂಢ ಒಂದು ಸಂಸ್ಥೆ ಆಯಿತು. ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಮರ್ಷಿಯಲ್ ಬಾಡಿ ಆಗಿತ್ತು, ಅದು ಪ್ಯೂರ್ಲಿ ಆಡಳಿತಾತ್ಮಕ ಒಂದು ಬಾಡಿ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್, ಚಾರ್ಟರ್ ಆಕ್ಟ್ ಆಫ್ 1833 ಅಟೆಂಪ್ಟೆಡ್ ಟು ಇಂಟ್ರೊಡ್ಯೂಸ್ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ಸೆಲೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್. ಸೊ ಫಸ್ಟ್ ಏನಿತ್ತು, ಸಿವಿಲ್ ಸರ್ವೆಂಟ್ನಲ್ಲಿ ಒಂದು ಲೋವರ್ ಸಿವಿಲ್ ಸರ್ವೆಂಟ್ ಸರ್ವಿಸ್ ಅಂತ ಇತ್ತು, ಒಂದು ಕೋಆರ್ಡಿನೇಟೆಡ್ ಸಿವಿಲ್ ಸರ್ವೆಂಟ್ಸ್ ಅಂತ ಇತ್ತು. ಈ ಲೋವರ್ ಸಿವಿಲ್ ಸರ್ವೆಂಟ್ಸ್ ಅಂದರೆ ಕ್ಲರ್ಕ್ಸು ಇವೆಲ್ಲ. ಸೊ ಕೋಆರ್ಡಿನೇಟೆಡ್ ಸಿವಿಲ್ ಸರ್ವೆಂಟ್ ಅಂದರೆ, ಸೊ ಈಗ ಸಿವಿಲ್ ಸರ್ವಿಸ್ಗೆ ಬೇರೆ ಒಂದು ಕಾಲೇಜೇ ಇತ್ತು,
ಅಲ್ಲಿ ಅಡ್ಮಿಷನ್ ತಗೋಬೇಕಾಗಿತ್ತು. ಅಡ್ಮಿಷನ್ ತಗೊಂಡು ಅಲ್ಲಿ ಗ್ರಾಜ್ಯುಯೇಟ್ ಆದರೆ ಮಾತ್ರ ಸಿವಿಲ್ ಸರ್ವೆಂಟ್ ಅಂತ ಕರಿತಾ ಇತ್ತು. ಸೊ ಅಲ್ಲಿ ಇಂಡಿಯನ್ಸ್ಗೆ ಅಲೋ ಇರಲಿಲ್ಲ. ಸೊ 1833 ಒಳಗಡೆ ಈ ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ಸಿವಿಲ್ ಸರ್ವೆಂಟ್ಸ್, ಈ ಒಂದು ನಾವೀಗೇನು IAS KAS ಅಂತ ಏನು ಬರಿತಾ ಇದ್ದೀವಿ ಸಿವಿಲ್ ಸರ್ವಿಸಲ್ಲಿ, ಸೊ ಅದೇ ರೀತಿ ಓಪನ್ ಫಾರ್ ಆಲ್. ಸೊ ಇಂಡಿಯನ್ಸ್ಗೂ ಕೂಡ ಅಲ್ಲಿ ಪ್ಲೇಸ್ ಕೊಟ್ಟರು, ಅದು ಇಂಡಿಯನ್ಸ್ಗೂ ಕೂಡ ಅಲ್ಲಿ ಚಾನ್ಸ್ ಕೊಟ್ಟರು, ನೀವು ಕೂಡ ಎಕ್ಸಾಮ್ ಬರೀಬೋದು ಅಂತ ಚಾನ್ಸ್ ಕೊಟ್ಟರು. ಕ್ಲಿಯರ್ ದಿಸ್ ಪಾರ್ಟ್? ಚಾರ್ಟರ್ ಆಕ್ಟ್ ಆಫ್ 1833 ಒಳಗಡೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆದ್ರು. ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕಮರ್ಷಿಯಲ್ ಬಾಡಿಯಾಗಿ ವರ್ಕ್ ಮಾಡ್ತಾ ಇತ್ತು, ಅದು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಫೈನ್, ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಆಫ್ 1853. ಸೊ ಇದ್ರ ಫೀಚರ್ಸ್ ಏನಪ್ಪ ಅಂದರೆ, ಇಟ್ ಸಪರೇಟೆಡ್ ಫಾರ್ ದ ಫಸ್ಟ್ ಟೈಮ್ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ಸ್ ಕೌನ್ಸಿಲ್. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ರು ಅವರಿಗೆ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಎಲ್ಲ ಒಂದೇ. ಸೊ ಇವಾಗ ಏನು ಮಾಡಿದ್ರು, ಲೆಜಿಸ್ಲೇಟಿವ್ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗದ ಒಂದು ಫಂಕ್ಷನ್ಸ್ನ ಬೇರೆ ಬೇರೆ ಮಾಡಿದ್ರು, ಮತ್ತು ಅಡಿಷ್ನಲ್ ನ್ಯೂ 6 ಮೆಂಬರ್ಸ್ನ, ಹೊಸ 6 ಮೆಂಬರ್ಸ್ನ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಅಂತ ಆ್ಯಡ್ ಮಾಡಿದ್ರು. ಫೈನ್. ಸೊ ನೆಕ್ಸ್ಟ್ ಇಟ್ ಇಂಟ್ರೊಡ್ಯೂಸ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಫಾರ್ ಸೆಲೆಕ್ಷನ್ ಅಂಡ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್. ಸೊ ದ ಕೋವನೆಂಟೆಡ್ ಸಿವಿಲ್ ಸರ್ವಿಸ್ ವಾಸ್ ದಸ್ ಥ್ರೋನ್ ಓಪನ್ ಟು ದ ಇಂಡಿಯನ್ಸ್ ಆಲ್ಸೋ. ಅಕಾರ್ಡಿಂಗ್ ದ ಮೆಕಾಲೆ ಕಮಿಟಿ, ದಟ್ಸ್ ಕಮಿಟಿ ಆನ್ ಇಂಡಿಯನ್ ಸಿವಿಲ್ ಸರ್ವಿಸ್, ವಾಸ್ ಅಪಾಯಿಂಟೆಡ್ ಇನ್ 1854. ಫೈನ್. ಸೊ ಇಲ್ಲಿ ಓಪನ್ ಸಿಸ್ಟಮ್ ಆಫ್ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್. ಸೊ ಇಲ್ಲಿ ಹಿಂದಿನ ಇದರಲ್ಲಿ ಇಂಡಿಯನ್ಸ್ನ ಡಿಬಾರ್ ಮಾಡಿದ್ರು ಕೂಡ ಲೋವರ್ ಸಿವಿಲ್ ಸರ್ವಿಸ್ನ ಹೇಳಿದ್ರು, ಕೋವನೆಟೆಡ್ ಮತ್ತು ಲೋವರ್ ಸಿವಿಲ್ ಸರ್ವಿಸ್ನಲ್ಲಿ ಇಂಡಿಯನ್ಸ್ಗೆ ಚಾನ್ಸ್ ಕೊಟ್ಟರು. ಸೊ ನೆಕ್ಸ್ಟು 1853 ಒಳಗಡೆ ಕೋವನೆಟೆಡ್ ಸಿವಿಲ್ ಸರ್ವಿಸ್ ಒಳಗಡೆ ಕೂಡ ಇಂಡಿಯನ್ಸ್ಗೆ ಒಂದು ಚಾನ್ಸ್ ಕೊಟ್ಟರು. ಸೊ ಈ ಕೋವನೆಟೆಡ್ ಸಿವಿಲ್ ಸರ್ವಿಸ್ನಲ್ಲಿ ಚಾನ್ಸ್ ಕೊಡಬೇಕಂದ್ರೆ ಒಂದು ಮೆಕಾಲೆ ಕಮಿಟಿ ಅಂತ ಮಾಡಿದರು. ಈ ಮೆಕಾಲೆ ಕಮಿಟಿ ಒಂದು ಸ್ಟಡಿ ಮಾಡುತ್ತೆ. ಫೈನ್. ಸೊ ಇಂಡಿಯನ್ ಸಿವಿಲ್ ಸರ್ವಿಸ್ನಲ್ಲಿ ಇಂಡಿಯನ್ಸ್ಗೆ ಚಾನ್ಸ್ ಕೊಡಬೇಕೋ ಬೇಡವೋ ಅಂತ ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ನ ಕೊಟ್ಟರು. ಅದರ ಆಧಾರದ ಮೇಲೆ ಇಂಡಿಯನ್ಸು ಕೂಡ ಕೋವನೆಟೆಡ್ ಸಿವಿಲ್ ಸರ್ವಿಸ್ಗೆ, ನೀವು ಕೂಡ ಇಂಡಿಯನ್ಸು ಕೂಡ ಒಂದು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಿ ಅಂತ ಒಂದು ಚಾನ್ಸ್ ಕೊಟ್ಟರು. ದಿಸ್ ಇಸ್ ಕಾಲ್ಡ್ ಚಾರ್ಟರ್ ಆ್ಯಕ್ಟ್ ಆಫ್ 1853. ಫೈನ್. ನೆಕ್ಸ್ಟು ಇದಾದಮೇಲೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಬಂತು. ಸೊ 1858 ಗವರ್ಮೆಂಟ್ ಆಫ್ ಇಂಡಿಯಾ, ಸೊ ಇಲ್ಲಿ ಮಟ್ಟ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದು, ಸೊ ತಕ್ಷಣ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಆ್ಯಕ್ಟ್ ಬಂತು. ಸೊ ಇದ್ರ ಉದ್ದೇಶಪ್ಪ ಯಾಕಂದರೆ ಆ್ಯಕ್ಟ್ ಫಾರ್ ದ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ನಿಮಗೆಲ್ಲ ಗೊತ್ತು 1857 ಸಿಪಾಯಿ ದಂಗೆ ಗೊತ್ತು. ಸೊ 1857 ಸಿಪಾಯಿ ದಂಗೆಗೆ ಏನೇನು ರೀಸನ್ಸ್ ಇದ್ವಲ್ಲ, ಆ ರೀಸನ್ಸ್ ಎಲ್ಲ ಅವೇನು ರೀಸನ್ಸು, ಬರೀ ಅಪೋಸಿಷನ್ ಟು ದ ಬ್ರಿಟಿಷ್ ಆಲ್ಸೋ, ಅಪೋಸಿಷನ್ ಟು ದ ಬ್ರಿಟಿಷ್, ಅವ್ರ ಅಪೋಸಿಷನ್ ಟು ದ ಈಸ್ಟ್ ಇಂಡಿಯಾ ಕಂಪ್ನಿ ಓನ್ಲಿ. ಸೊ ಬ್ರಿಟಿಷ್ ಗೌರ್ಮೆಂಟ್ಗೆ ಮತ್ತು ಈಸ್ಟ್ ಇಂಡಿಯಾ ಗೌರ್ಮೆಂಟ್ಗೆ ಒಂದು ಪಕ್ಕಾ ಹೋಯಿತು. ಏನು ಪಕ್ಕ ಆಯಿತು? ನಾವು ಇಂಡಿಯನ್ಸ್ನ ಇದೇ ರೀತಿ ವಿರೋಧ ಮಾಡಿಕೊಂಡ್ರೆ ನಾವು ಅವ್ರನ್ನ ರೂಲ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರೇನು ಯೋಚನೆ ಮಾಡಿದರು, ಸೊ ಈಗ ಒಂದು ಗುಡ್ ಗವರ್ನಮೆಂಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟು ಅವ್ರನ್ನ ರೂಲ್ ಮಾಡೋಣ ಅಂತ ಹೇಳಿಬಿಟ್ಟು ದ ಆ್ಯಕ್ಟ್ ಫಾರ್ ದ ಗುಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಎಲ್ಲ ಕಡೆ ಡಿಸ್ಕ್ಲೋಸ್ ಮಾಡಿ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಜಾರಿಗೆ ತಂದರು. ಫೈನ್. ಸೊ ನೆಕ್ಸ್ಟು ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಸೊ ಅಂದರೆ ಇದು ಈ ಆ್ಯಕ್ಟ್ನ ಫೀಚರ್ಸ್ ಏನೇನು, ಗುಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಫೀಚರ್ಸ್ ಏನೇನು? ಫಸ್ಟ್, ಹರ್ ಮೆಜೆಸ್ಟಿ. ಹರ್ ಮೆಜೆಸ್ಟಿ ಅಂದರೆ ಕಂಪ್ಲೀಟ್ ಕಂಟ್ರೋಲು ಕ್ವೀನ್ ವಿಗ ಇರುತ್ತೆ, ಅಂದರೆ ಇಂಗ್ಲೆಂಡ್ ರಾಣಿದೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಎವ್ರಿಬಡಿ ಈಸ್ ಆನ್ಸರೇಬಲ್ ಟು ಹರ್ ಓನ್ಲಿ, ವೆದರ್ ಇಟ್ಸ್ ಅ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲ್ಸ್, ಗವರ್ನರ್ ಜನರಲ್ ಆಫ್ ಇಂಡಿಯಾ, ಹೂವೇರ್ ಇಟ್ ಇಸ್. ಸೊ ಯಾರೇ ಇರಲಿ, ಕಂಪ್ಲೀಟಾಗಿ ಅವ್ರು ಯಾರಿಗೆ ಆನ್ಸರೇಬಲ್, ಹರ್ ಮೆಜೆಸ್ಟಿ ಅಂದರೆ ಇಂಗ್ಲೆಂಡ್ ರಾಣಿಗೆ ಒಂದು ಆನ್ಸರೇಬಲ್ ಆಗಿರ್ತಾರೆ. ಫೈನ್. ನೆಕ್ಸ್ಟು, ಇಟ್ ಎಂಡೆಡ್ ದ ಸಿಸ್ಟಮ್ ಆಫ್ ಡಬಲ್ ಗವರ್ನಮೆಂಟ್ ಬೈ ಅಬಾಲಿಷಿಂಗ್ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಫೈನ್. ಸೊ ಇದು ನೋಡಿದ್ವಿ ನೀವು. ಫೈನ್. ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ನೋಡಿದ್ರಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಮರ್ಷಿಯಲ್ ಫಂಕ್ಷನ್ಸ್, ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಕಲ್ ಅಫೇರ್ಸ್. ಫೈನ್. ಸೊ ಇಲ್ಲಿ ಡಬಲ್ ಗವರ್ಮೆಂಟ್ ನೋಡಿದ್ವಿ. ಸೊ ಆದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಈ ಡಬಲ್ ಗವರ್ಮೆಂಟ್ನ ಕಂಪ್ಲೀಟಾಗಿ ಅಬೋಲಿಷನ್ ಮಾಡಿದ್ರು. ಫೈನ್. ಸೊ ಕಂಪ್ಲೀಟಾಗಿ ಡಬಲ್ ಗವರ್ಮೆಂಟ್ನ ಅಬೋಲಿಷ್ ಮಾಡಿದ್ರು. ಸೊ ಅಬೋಲಿಷನ್ ಮಾಡಿಬಿಟ್ಟು ಹೊಸ ಒಂದು ಬಾಡಿನ ಕ್ರಿಯೇಟ್ ಮಾಡಿದ್ರು, ಹೊಸ ಆಫೀಸ್ನ ಕ್ರಿಯೇಟ್ ಮಾಡಿದ್ರು. ಏನಪ್ಪ, ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಅವರ್ ಇಂಡಿಯಾ. ಸೊ ಹಂಗಾರೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಹೋಗ್ಬಿಟ್ರು. ಸೊ ಮನಿ ಕಳಿಸ್ಬಿಟ್ರು ಅವ್ರನ್ನ. ಮನಿ ಕಳಿಸಿದಾಗಲೇ ಹೊಸ ಆಫೀಸ್ ಏನು ಕ್ರಿಯೇಟ್ ಮಾಡಿದ್ರು, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾನ. ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವೆಸ್ಟೆಡ್ ವಿತ್ ಅ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಫೈನ್. ಸೊ ಇವರು ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಒಂದು ಕಂಪ್ಲೀಟ್ ಒಂದು ಎಲ್ಲ ಜವಾಬ್ದಾರಿನ ಕೊಟ್ಟರು, ಒಂದು ಆಡಳಿತ ವ್ಯವಸ್ಥೆ, ಇಂಡಿಯನ್ ಆಡಳಿತ ವ್ಯವಸ್ಥೆ ಒಂದು ಎಲ್ಲ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟರು. ಸೊ ಅಂದರೆ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಯಾರಪ್ಪ?
ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಬ್ರಿಟಿಷ್ ಕ್ಯಾಬಿನೆಟ್ ಒಂದು ಮೆಂಬರ್ ಇರ್ತಾರೆ, ಬ್ರಿಟಿಷ್ ಕ್ಯಾಬಿನೆಟ್ ಮೆಂಬರ್ ಇರ್ತಾರೆ. ಸೊ ಹಾಗಾದ್ರೆ ಇವರು ಅಲ್ಟಿಮೇಟ್ಲಿ ಯಾರಿಗೆ ಆನ್ಸರೇಬಲ್? ವೆದರ್ ಹೀ ಈಸ್ ಆನ್ಸರೇಬಲ್ ಟು ದ ಗವರ್ನರ್ ಜನರಲ್ ಆಫ್ ಇಂಡಿಯಾ, ವೆದರ್ ಹೀ ಈಸ್ ಆನ್ಸರೇಬಲ್ ಟು ದ ಈಸ್ಟ್ ಇಂಡಿಯಾ, ಆರ್ ವೆದರ್ ಹೀ ಈಸ್ ಆನ್ಸರೇಬಲ್ ಟು ದ ಬ್ರಿಟಿಷ್ ಗವರ್ಮೆಂಟ್. ಸೊ ಹೀ ಈಸ್ ಆನ್ಸರೇಬಲ್ ಟು ದ ಬ್ರಿಟಿಷ್ ಗವರ್ನಮೆಂಟ್ ಓನ್ಲಿ ಬಿಕಾಸ್ ಹೀ ಈಸ್ ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಆರ್ ಬ್ರಿಟಿಷ್ ಕ್ಯಾಬಿನೆಟ್. ಸೊ ಅವರು ಬ್ರಿಟಿಷ್ ಕ್ಯಾಬಿನೆಟ್ ಇಂದ ಅಪಾಯಿಂಟ್ ಆಗಿರ್ತಾರೆ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಡೈರೆಕ್ಟ್ಲಿ ದೇ ಆರ್ ಆನ್ಸರೇಬಲ್ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್ ಓನ್ಲಿ. ನೆಕ್ಸ್ಟ್, ಎಸ್ಟಾಬ್ಲಿಷ್ಡ್ ಆ 15 ಮೆಂಬರ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಅಸಿಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ದ ಕೌನ್ಸಿಲ್ ವಾಸ್ ಅಡ್ವೈಸರಿ ಬಾಡಿ. ಸೊ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಒಬ್ಬರೇ ಆಗಿರೋದ್ರಿಂದ ಒಂದು 15 ಜನ ಮೆಂಬರ್ಸ್ ಕೊಡ್ತಾರೆ. ಸೊ ನಿನ್ನ ಬಾಲಂಗೋಚಿಗಳು, ಸೊ ನಿನ್ನ ಬಾಲಂಗೋಚಿಗಳು 15 ಮೆಂಬರ್ಸ್. ಈ 15 ಮೆಂಬರ್ಸ್ ಇಟ್ಕೋ ಏನಾರ ಮಾಡ್ಕೊಳ್ತಾರೆ. ಸೊ ಒಂದು 15 ಮೆಂಬರ್ಸ್ ಕೌನ್ಸಿಲ್ ಕೊಡ್ತಾರೆ. ಸೊ ಈ ಒಂದು ಕೌನ್ಸಿಲ್ ಅಡ್ವೈಸರಿ ಬಾಡಿ ಆಗಿರುತ್ತೆ. ಕ್ಲಿಯರ್ ಆನ್ ದಿಸ್ ಪಾರ್ಟ್? ನೆಕ್ಸ್ಟ್, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861. ಕೌನ್ಸಿಲ್ ಆಕ್ಟ್ಸ್ ಬಂದ್ವಿ ಈಗ. After the Great Revolt of 1857, the British government felt the necessity of seeking the cooperation of the Indians in the administration of the country. So, 1858 nalli good government kuda tandru, idu kuda ashton success aalilla. So, avarige enu anustu British ge, so ond aadalita vyavasthayalli Indians kuda ond avakasha kodanu. So, andraru avaru namu nambutare enappa anta nodana anta ee kelsa annu maadidru. So, feature of this act, that's of 1861, it made a beginning of a representative institution by associating Indians with a law making process. In thus provided that viceroy should nominate some Indians as a non official members of its expanded council. So ನೀವು ನೋಡಿದ್ರೆ ಆರು ಜನ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಅಂತ ಏನು ಆ್ಯಡ್ ಮಾಡಿದ್ರು. ಸೊ ಇವ್ರಿಗೆ ಒಂದು ಇಲ್ಲಿ ಒಂದು ರಿಪ್ರೆಸೆಂಟೇಷನ್ ಕೊಡೋಣ, ಇಂಡಿಯನ್ಸ್ ಕೂಡ ಒಂದು ರಿಪ್ರೆಸೆಂಟೇಷನ್ ಕೊಡೋಣ ಅಂದ್ಕೊಂಡು ಏನು ಒಂದು ಎಕ್ಸ್ಪಾಂಡೆಡ್ ಕೌನ್ಸಿಲ್ಗೆ, ಎಕ್ಸ್ಪಾಂಡೆಡ್ ಒಂದು ಕೌನ್ಸಿಲ್ಗೆ, ವೈಸ್ರಾಯ್ ಕೌನ್ಸಿಲ್ಗೆ ವೈಸ್ರಾಯ್ ಏನು ಮಾಡಬೇಕು, ಸಮ್ ಇಂಡಿಯನ್ಸ್, ಸ್ವಲ್ಪ ಇಂಡಿಯನ್ಸ್ನ ಆಸ್ ಅ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಆಯ್ಕೆ ಮಾಡಬೇಕು. ಸೊ ಅದನ್ನ ಯಾರು ಮಾಡಬೇಕು, ಅಲ್ಟಿಮೇಟ್ ಆಗಿ ವೈಸ್ರಾಯ್ ಮಾಡಬೇಕು, ಸಿ ದ ಇಂಟೆಲಿಜೆನ್ಸ್ ಆಫ್ ದಟ್ ಪೀಪಲ್. ಸೊ ವೈಸ್ರಾಯ್ ಅಂದರೆ ಬ್ರಿಟಿಷು ತಮಗೆ ಯಾರು ಬೇಕೋ, ತಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರನ್ನೇ ಅಪಾಯಿಂಟ್ ಮಾಡ್ತಾರೆ, ಅವ್ರನ್ನೇ ಅಪಾಯಿಂಟ್ ಮಾಡ್ತಾರೆ. ಸೊ ಅವ್ರು ಗಾಂಧೀಜಿನ ಅಪಾಯಿಂಟ್ ಮಾಡ್ತಾರೆ, ಭಗತ್ ಸಿಂಗ್ನ ಅಪಾಯಿಂಟ್ ಮಾಡ್ತಾರೆ, ನೋ, ದೇ ವಿಲ್ ಅಪಾಯಿಂಟ್, ಯಾರು ಬೇಕೋ ಅವ್ರಿಗೆ ಅವ್ರನ್ನೇ ಅಪಾಯಿಂಟ್ ಮಾಡ್ಕೋತಾರೆ. ಸೊ ನನಗೆ ಬೇಕಾದ್ರೆ ನಾನು ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ, ಫೈನ್. ಸೊ ಅದು ಕೂಡ ನಾನ್ ಅಫಿಷಿಯಲ್ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ಕೊತಾರೆ. ಸೆಕೆಂಡ್ ಒನ್, ಇಟ್ ಇನಿಷಿಯೇಟೆಡ್ ದ ಪ್ರೊಸೆಸ್ ಆಫ್ ಅ ಡಿಸೆಂಟ್ರಲೈಸೇಷನ್, ಫಸ್ಟ್ ಟು ಸೆಂಟ್ರಲೈಸೇಷನ್. ಸೊ ವಿಚ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಇಂಡಿಯಾ, ವಿಚ್ ಇಸ್ ದಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇಂಡಿಯಾ. ಸೊ ದಟ್ಸ್ ಅ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ವಿಚ್ ಇಸ್ ದ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಇಂಡಿಯಾ, ವಿಚ್ ಇಸ್ ದ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇಂಡಿಯಾ 1833. ಸೊ ಫಸ್ಟ್ ಸ್ಟೆಪ್ ಸೆಂಟ್ರಲೈಸೇಷನು 1773, ಲಾಸ್ಟ್ ಸ್ಟೆಪ್ 1833. ಯಾವುದು ಸೆಂಟ್ರಲೈಸೇಷನ್ ಅಂದರೆ ವಿಚ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಇನ್ ಇಂಡಿಯಾ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1861. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಇಂಡಿಯಾ. ಸೊ ಇಟ್ ಇನಿಷಿಯೇಟೆಡ್ ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್, ಇಟ್ಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್ ಮಾಡ್ತು, ಫೈನ್. ನೆಕ್ಸ್ಟು, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಫೀಚರ್ಸ್ ಆಫ್ ದಿಸ್ ಆಕ್ಟ್ ಆಫ್ ದ 1892 ಈಸ್ ಇಟ್ ಇನ್ಕ್ರೀಸ್ಡ್ ದ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಗೇವ್ ದೆಮ್ ಪವರ್ ಆಫ್ ಡಿಸ್ಕಸಿಂಗ್ ದ ಬಜೆಟ್. ಸರ್, ಫೈನ್. ಸೊ ಈಗ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಅಡಿಷನಲ್ ಮೆಂಬರ್ಸ್ ಬಂದರು ಆ್ಯಸ್ ಅ ನಾನ್ ಅಫಿಷಿಯಲ್ ಮೆಂಬರ್ಸ್. ಆ ನಾನ್ ಅಫಿಷಿಯಲ್ ಮೆಂಬರ್ಸು ಕೂಡ ಏನು ಪಾರ್ಲಿಮೆಂಟಲ್ಲಿ ಬಜೆಟ್ ಆಗುತ್ತೋ, ಪಾರ್ಲಿಮೆಂಟಲ್ಲಿ ಏನು ಬಜೆಟ್ ಆಗುತ್ತೋ ಆ ಬಜೆಟ್ ಬಗ್ಗೆ, ಬಜೆಟ್ ಒಳಗಡೆ ಅವರು ಡಿಸ್ಕಸ್ ಮಾಡ್ಬೋದು, ಮತ್ತು ಎಕ್ಸಿಕ್ಯೂಟಿವ್ಸ್ಗೆ ಒಂದು ಕ್ವಶನ್ಸ್ನ ಕೂಡ ಕೇಳ್ಬೋದು. ದೆ ಕ್ಯಾನ್ ಡಿಸ್ಕಸ್ ಇನ್ ದ ಬಜೆಟ್ ಆ್ಯಂಡ್ ದೆ ಕ್ಯಾನ್ ಅಡ್ರೆಸ್ ದ ಕ್ವಶನ್ಸ್ ಎಕ್ಸಿಕ್ಯೂಟಿವ್, ಎಕ್ಸಿಕ್ಯೂಟಿವ್ ಕೂಡ ಅವರು ಕ್ವಶನ್ಸ್ನ ಕೇಳ್ಬೋದು, ಫೈನ್. ದ ಆಕ್ಟ್ ಮೇಡ್ ಅ ಲಿಮಿಟೆಡ್ ಆ್ಯಂಡ್ ಇನ್ಡೈರೆಕ್ಟ್ ಪ್ರೊವಿಷನ್ಸ್ ಫಾರ್ ದ ಯೂಸ್ ಆಫ್ ಎಲೆಕ್ಷನ್ ಇನ್ ಫಿಲ್ಲಿಂಗ್ ಅಪ್ ಸಮ್ ನಾನ್ ಅಫಿಷಿಯಲ್ ಸೀಟ್ಸ್ ಫಾರ್ ದ ಬೋತ್ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಸೊ ಏನು ಹೇಳ್ತೀವಿ, ದಿಸ್ ಆಕ್ಟ್ ಮೇಡ್ ಅ ಲಿಮಿಟೆಡ್ ಆ್ಯಂಡ್ ಇನ್ಡೈರೆಕ್ಟ್ ಪ್ರೊವಿಷನ್ಸ್ ಫಾರ್ ದ ಯೂಸ್ ಆಫ್ ಎಲೆಕ್ಷನ್ಸ್. ಸೊ ನಾನ್ ಅಫಿಷಿಯಲ್ ಮೆಂಬರ್ಸ್ ಬಿಟ್ಟು ಇನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಏನು ಆಯ್ಕೆ ಮಾಡಬೇಕಲ್ಲ, ಎಲೆಕ್ಷನ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟು, ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಏನು ಆಯ್ಕೆ ಆಗ್ತಿರಲ್ಲ ವೈಸ್ರಾಯಿಂದ, ಅದು ಕೂಡ ಸಮ್ ಮೆಂಬರ್ಸ್ ಆರ್ ಚೂಸನ್ ಫ್ರಮ್ ಅ ನಾನ್ ಅಫಿಷಿಯಲ್ ಆಸ್ ಅ ಎಲೆಕ್ಷನ್, ಫ್ರಮ್ ಅ ಎಲೆಕ್ಷನ್, ಎಲೆಕ್ಷನಿಂದಲೂ ನಾನ್ ಅಫಿಷಿಯಲ್ ಮೆಂಬರ್ಸ್ನ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಅಫಿಷಿಯಲ್ ಮೆಂಬರ್ಸ್ನು ಎಲೆಕ್ಷನ್ ಎಲೆಕ್ಷನಿಂದ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ವೇರ್? ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ.
ಏನು ಪ್ರಾವಿನ್ಸಸ್ ಅಂತ ಇದ್ವು. ಸೊ ಆ ಪ್ರಾವಿನ್ಸಸ್ಗೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ಸ್ ಕಾಲ್ಡ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಫೈನ್. ಇಂಡಿಯನ್ ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆಫ್ ಆಕ್ಟ್ ಆಫ್ 1909. ಸೊ ದಿಸ್ ಆಲ್ಸೋ ಫೇಮಸ್ಲಿ ಕಾಲ್ಡ್ ಆಸ್ ಅ ಮೋರ್ಲೆ ಮಿಂಟೋ ರಿಫಾರ್ಮ್ಸ್. ಸೊ ಮೋರ್ಲೆ ಇಸ್ ಅ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂಡ್ ಮಿಂಟೋ ಇಸ್ ಅ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಫೈನ್. ಸೊ ಫೀಚರ್ಸ್ ಆಫ್ ದಿಸ್ ಆಕ್ಟ್, ಇಟ್ ಪ್ರೊವೈಡೆಡ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ವೈಸ್ ರಾಯ್ ಅಂಡ್ ಗವರ್ನರ್ಸ್. ಇಷ್ಟು ದಿನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಇದ್ದರು, ಈಗ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ವೈಸ್ ರಾಯ್ಗೆ ಆ್ಯಡ್ ಆಗಿ ಸ್ಟಾರ್ಟ್ ಆಗಿದ್ರು. ಫೈನ್. ಸ್ಲೋಲಿ ಡಿಸೆಂಟ್ರಲೈಸೇಷನ್ ಸ್ಟಾರ್ಟೆಡ್, ಸ್ಲೋಲಿ ಡಿಸೆಂಟ್ರಲೈಸೇಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಫೈನ್. ಸೊ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಬಿಕೇಮ್ ದ ಫಸ್ಟ್ ಇಂಡಿಯನ್ ಟು ಜಾಯ್ನ್ ವಾಯ್ಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಸೊ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ಜಾಯ್ನ್ ವಾಯ್ಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ಜಾಯ್ನ್ ದ ವಾಯ್ಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಸೆಕೆಂಡ್ ಮಂತ್, ಇಟ್ ಇಂಟ್ರಡ್ಯೂಸ್ಡ್ ಅ ಸಿಸ್ಟಮ್ ಆಫ್ ಅ ಕಮ್ಯುನಲ್ ರಿಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್. ಲಾರ್ಡ್ ಮಿಂಟೋ ಕೇಮ್ ಟು ಬಿ ನೋನ್ ಆಸ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್. ಸೊ ಸಪ್ರೇಟ್ ಕಮ್ಯುನಲ್ ರಿಪ್ರೆಸೆಂಟೇಷನ್, ಸೊ ಅಂದರೆ ಮುಸ್ಲಿಮ್ಸ್ಗೆ ಸಪ್ರೇಟ್ ಆಗಿ ಒಂದು ರಿಪ್ರೆಸೆಂಟೇಷನ್ ಕೊಡೋದು, ಅಂದರೆ ಒಂದು ಏರಿಯಾ ಅಂತ ತಿಳ್ಕೊಳ್ಳಿ, ಈಗ ಒಂದು ಯಾವುದೋ ಒಂದು ಏರಿಯಾ. ಸೊ ಅಲ್ಲಿ ಮ್ಯಾಕ್ಸಿಮಮ್ 75% ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ಇದ್ರು. ಫೈನ್. ಸೊ ಅಲ್ಲಿಂದ ಯಾರಾದರೂ ಮೆಂಬರ್ ಆಯ್ಕೆ ಆಗಿ ಬರ್ಬೇಕಾದ್ರೆ, ಸೊ ಅಲ್ಲಿಂದ ಎಲೆಕ್ಷನ್ ಮುಸ್ಲಿಮ್ ಕ್ಯಾಂಡಿಡೇಟ್ ಎಲೆಕ್ಷನ್ ನಿಲ್ಲಬೇಕು, ಮತ್ತು ಅವರಿಗೆ ಮುಸ್ಲಿಮ್ಸ್ ಏನು ವೋಟರ್ಸ್ ಇರ್ತಾರೆ ಅವರೇ ವೋಟ್ ಹಾಕಬೇಕು. ತರಿಸ್ಕೊಳ್ಳಿ ಮುಸ್ಲಿಮ್ ತರಿಸ್ಕೊಳ್ಳಿ ಕಮ್ಯುನಲ್ ರಿಪ್ರೆಸೆಂಟೇಷನ್ ಅಂದರೆ ಆ ಒಂದು ಪ್ರದೇಶದಿಂದ ಮುಸ್ಲಿಮ್ ಕ್ಯಾಂಡಿಡೇಟೇ ಆಯ್ಕೆಯಾಗಿ ಬರಬೇಕು, ಅಂದರೆ ಮುಸ್ಲಿಮ್ಸ್ ಅಲ್ಲಿಂದ ಒಂದು ಎಲೆಕ್ಷನ್ ನಿಲ್ಲಬೇಕು. ತರಿಸ್ಕೊಳ್ಳಿ ಕಮ್ಯುನಲ್ ರಿಪ್ರೆಸೆಂಟೇಷನ್. ಸೊ ಲಾರ್ಡ್ ಮಿಂಟೋ ಅನ್ನ ಏನು ಕರೀತಾರೆ, ಅದನ್ನು ಅವನ್ನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್ ಅಂತ ಕರೀತಾರೆ. ಲಾರ್ಡ್ ಮಿಂಟೋ ಈಸ್ ನೋನ್ ಆಸ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್. ಸೊ ಈಸ್ ದ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್, ದೆನ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್ ಈಸ್ ಲಾರ್ಡ್ ಮಿಂಟೋ. ಫೈನ್. ನೆಕ್ಸ್ಟ್ ರೆಸ್ಪಾನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಸೊ ಮಾಂಟೋಗು ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಸೊ ಮಾಂಟೋಗು ಇಸ್ ಅ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಚೇಮ್ಸ್ಫೋರ್ಡ್ ಇಸ್ ಅ ವಾಟ್ ಇಸ್ ಕಾಲ್ಡ್ ಎಸ್ ಅ ಚೇಮ್ಸ್ಫೋರ್ಡ್ ಇಸ್ ಅ ವೈಸ್ ರಾಯ್ ಆಫ್ ಇಂಡಿಯಾ, ಸಾರಿ. ಯಾ. ನೆಕ್ಸ್ಟ್ ಇಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಬೈ ಕ್ಯಾಮರಲಿಸಮ್ ಆ್ಯಂಡ್ ಡೈರೆಕ್ಟ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. ಸೊ ಬೈ ಕ್ಯಾಮರಲಿಸಮ್ ಅಂದರೆ ನಾವು ಈಗ ನೋಡ್ತಾ ಇದ್ದೀವಿ ಅಪ್ಪರ್ ಹೌಸ್, ಲೋವರ್ ಹೌಸ್, ದಟ್ಸ್ ಕಾಲ್ಡ್ ಬೈ ಕ್ಯಾಮರಲಿಸಮ್, ದ್ವಿಸದನ. ಫೈನ್. ಸೊ ದಸ್ ದ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ರಿಪ್ಲೇಸ್ಡ್ ಬೈ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಕನ್ಸಿಸ್ಟಿಂಗ್ ಆಫ್ ಅನ್ ಅಪ್ಪರ್ ಹೌಸ್ ಆ್ಯಂಡ್ ಅ ಲೋವರ್ ಹೌಸ್. ಅಪ್ಪರ್ ಹೌಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಲೋವರ್ ಹೌಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಇನ್ ದ ಸೇಮ್ ವೇ ನಾವು ಅಪ್ಪರ್ ಹೌಸ್ ಇಸ್ ಅ ರಾಜ್ಯಸಭಾ, ರಾಜ್ಯಸಭಾ ಮೀನ್ಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಲೋವರ್ ಹೌಸ್ ಇಸ್ ಅ ಲೋಕಸಭಾ, ದಟ್ಸ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಫೈನ್. ಸೊ ಇದಾದಮೇಲೆ ಹೊಸದಾಗಿ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಮಾಡಿದರು. ಪ್ರಾವಿನ್ಷಿಯಲ್ ಈಗ ನೀವು ನೋಡ್ತಿದ್ರ ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಾಂಕರೆಂಟ್ ಲಿಸ್ಟ್. ಆವಾಗ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಮಾಡಿ ಟ್ರಾನ್ಸ್ಫರ್ಡ್ ರಿಸರ್ವ್ ಅಂತ ಮಾಡಿದರು. ಫೈನ್. ಸೊ ಟ್ರಾನ್ಸ್ಫರ್ಡ್ ರಿಸರ್ವ್, ಟ್ರಾನ್ಸ್ಫರ್ಡ್ ಅಂದರೆ ಅದನ್ನು ಚೇಂಜ್ ಮಾಡ್ಬೋದು, ವ್ಯತ್ಯಾಸ ಮಾಡ್ಬೋದು. ಸೊ ರಿಸರ್ವ್ಡ್ ಅಂದರೆ ಅದನ್ನು ಚೇಂಜ್ ಮಾಡೋಕೆ ಬರೋದಿಲ್ಲ, ದಟ್ಸ್ ಕಾಲ್ ಅ ಟರ್ಡ್ ರಿಸರ್ವ್ಡ್. ಸೊ ಎರಡು ಡೈ ಮೀನ್ಸ್ ಎರಡು ಡೈ ಆರ್ಚಿ ಅಂತ ಕರೀತಾರೆ ಈ ಸ್ಕೀಮ್ಗೆ. ಫೈನ್. ಸೊ ಇದಾದಮೇಲೆ ಸೈಮನ್ ಕಮಿಷನ್ ಬರುತ್ತೆ. ಸೈಮನ್ ಕಮಿಷನ್ ಬಂದು ಸೊ ಈ ಒಂದು ನ್ಯೂ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಸೊ ಇದನ್ನು ಸ್ಟಡಿ ಮಾಡಪ್ಪ ಅಂತ ಹೇಳ್ತಾರೆ ಸೈಮನ್. ಸರ್ ಸ್ಟಾಫರ್ಡ್ ಸೈಮನ್ ಅಂತ ಬರ್ತಾರೆ. ಫೈನ್. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಸೊ ಇವ್ರು ಬಂದು ಎಲ್ಲ ಸ್ಟಡಿ ಬಂದು ಒಂದು ರೆಕಮೆಂಡೇಷನ್ನ ಮಾಡ್ತಾರೆ. ಸೊ ಈ ಡೈ ಆರ್ಚಿನ ತೆಗೆದು ಹಾಕಿ ಫಸ್ಟು, ಏನಿದು ಟ್ರಾನ್ಸ್ಫರ್ಡ್ ರಿಸರ್ವ್ಡ್ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಅದೇ ಮಾಡಿದ್ರೆ ಇದನ್ನು ತೆಗೆದು ಹಾಕ್ಬಿಡಿ, ಇದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಎಕ್ಸ್ಟೆನ್ಷನ್ ಆಫ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇನ್ ಪ್ರಾವಿನ್ಸಸ್. ಸೊ ಏನು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಂತ ಏನು ಪ್ರಾವಿನ್ಸಸ್ಸಲ್ಲಿ ಮಾಡಿದ್ರು ಅದನ್ನು ತೆಗೆದು ಹಾಕ್ಬಿಡ್ರಿ. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಫೆಡರೇಷನ್ ಆಫ್ ಅ ಬ್ರಿಟಿಷ್ ಇಂಡಿಯನ್ ಪ್ರೊಡ್ಯೂಸ್ಲಿ ಸ್ಟೇಟ್ಸ್ ಆ್ಯಂಡ್ ಕಂಟಿನ್ಯೂಷನ್ ಆಫ್ ಅ ಕಮ್ಯುನಲ್ ಎಲೆಕ್ಟ್ರೇಟ್. ಸೊ ಈ ಫೆಡರೇಷನ್ ಆಫ್ ಬ್ರಿಟಿಷ್ ಇಂಡಿಯನ್ ಪ್ರೊಡ್ಯೂಸ್ಲಿ ಸ್ಟೇಟ್ಸ್ ಒಂದು ಫೆಡರೇಷನ್ನ ಮಾಡಿ ಮತ್ತು ಈ ಕಮ್ಯುನಲ್ ಎಲೆಕ್ಟ್ರೋಲೇಟ್ ಅಂತ ಏನು ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಿ ಅಂತ ಇದೊಂದು ರೆಕಮೆಂಡೇಷನ್ಸ್, ಸೈಮನ್ ಕಮಿಷನ್ ರೆಕಮೆಂಡೇಷನ್ಸ್. ಸೊ ಈ ರೆಕಮೆಂಡೇಷನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಹೇಳ್ತಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಇಸ್ ಅ ಕಾರ್ಬನ್ ಕಾಪಿ, ಕಾರ್ಬನ್ ಕಾಪಿ ಆಫ್ ಅ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್. ಯಾಕಂದರೆ 1935 ತುಂಬಾ ಒಂದು ಪ್ರಾವಿಷನ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಿಟ್ ಇಸ್ ಕಾಲ್ಡ್ ಎಸ್ ಅ ಕಾರ್ಬನ್ ಕಾಪಿ ಆಫ್ ಅ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದ್ರ ಫೀಚರ್ಸ್ ಏನಪ್ಪ ಹಂಗಂದ್ರೆ, ಸೊ ರಫ್ರಿ ಹೇಳ್ಬೇಕಂದ್ರೆ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಏನಿದ್ವು, ಸೊ ಅದನ್ನು ಟ್ರಾನ್ಸ್ಫರ್ಡ್ ರಿಸರ್ವ್ ಆ ಡೈ ಆರ್ಚಿನ ತೆಗೆದು ಹಾಕಿಬಿಟ್ರು. ತೆಗೆದು ಹಾಕಿಬಿಟ್ಟು ಆಲ್ ಇಂಡಿಯಾ ಫೆಡರೇಷನ್ ಅಂತ ಏನು ಸೈಮನ್ ಕಮಿಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು, ಈ ಫೆಡರೇಷನ್ನ ಸ್ಟಾರ್ಟ್ ಮಾಡಿದರು.
ಇಲ್ಲಿ ಪವರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೆಂಟರ್ಸ್ ಮತ್ತು ಯೂನಿಟ್ಸ್. ಯೂನಿಟ್ಸ್ ಅಂದರೆ ಏನಪ್ಪ ಅಂದರೆ, ಸೊ ಪ್ರಾವಿನ್ಸಸ್ ಅಂತ ಇದ್ದವು ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇರ್ತವೆ. ಪ್ರಾವಿನ್ಸಸ್ ಸೆಂಟರ್, ಪ್ರಾವಿನ್ಸಸ್ ಪ್ರಿನ್ಸ್ಲಿ ಸ್ಟೇಟ್ಸ್, ದೇರ್ ಆರ್ ತ್ರೀ ಟೈಪ್ಸ್. ಸೊ ಈ ಪ್ರಾವಿನ್ಸಸ್ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ನ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಒಂದು ಯೂನಿಟ್ಸ್. ಸೊ ಈ ಸೆಂಟ್ರಲ್ ಮತ್ತು ಈ ಯೂನಿಟ್ಸ್ ಇದ್ರ ನಡುವೆ, ಇವೆರಡರ ನಡುವೆ, ಇವೆರಡರ ನಡುವೆ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಮಾಡ್ತಾರೆ ಮತ್ತು ತ್ರೀ ಲಿಸ್ಟ್ ಮಾಡ್ತಾರೆ. ಏನೇನು ತ್ರೀ ಲಿಸ್ಟ್ ಅವು? ಒಂದು ಫೆಡರಲ್ ಲಿಸ್ಟ್, ಅಟ್ ಪ್ರೆಸೆಂಟ್ ಇಟ್ಸ್ ಕಾಲ್ಡ್ ಎಸ್ ಎ ಸೆಂಟ್ರಲ್ ಲಿಸ್ಟ್. ನೆಕ್ಸ್ಟು ಪ್ರಾವಿನ್ಷಿಯಲ್ ಲಿಸ್ಟ್, ಅಟ್ ಪ್ರೆಸೆಂಟ್ ಇಟ್ಸ್ ಕಾಲ್ಡ್ ಎಸ್ ಅ ಸ್ಟೇಟ್ ಲಿಸ್ಟ್. ನೆಕ್ಸ್ಟು ಕಾಂಕರೆಂಟ್ ಲಿಸ್ಟ್, ಅಟ್ ಪ್ರೆಸೆಂಟ್ ಇಟ್ಸ್ ಕಾಲ್ಡ್ ಎಸ್ ಅ ಕಾಂಕರೆಂಟ್ ಲಿಸ್ಟ್ ಓನ್ಲಿ. ಸೊ ಅವಾಗಿನ ಫೆಡರಲ್ ಲಿಸ್ಟು ಇವಾಗ ಸೆಂಟ್ರಲ್ ಲಿಸ್ಟ್ ಅಂತ ಕರೀತಾರೆ, ಅವಾಗಿನ ಪ್ರಾವಿನ್ಷಿಯಲ್ ಲಿಸ್ಟು ಇವಾಗ ಸ್ಟೇಟ್ ಲಿಸ್ಟ್ ಕರೀತಾರೆ, ಅವಾಗಿನ ಕಾಂಕರೆಂಟ್ ಲಿಸ್ಟ್ ಇವಾಗ ಕೂಡ ಕಾಂಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಈ ಫೆಡರಲ್ ಲಿಸ್ಟಲ್ಲಿ ದೇರ್ ಆರ್ 59 ಐಟಮ್ಸ್. ಸೊ ಇದನ್ನು ಪ್ಯೂರ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅವ್ರು ಸೆಂಟ್ರಲ್ಲೇ ನೋಡ್ಕೋಬೇಕು. ನೆಕ್ಸ್ಟ್ ಪ್ರಾವಿನ್ಷಿಯಲ್ ಲಿಸ್ಟ್ ಒಳಗಡೆ 54 ಐಟಮ್ಸ್ ಇದ್ವು, ಅದನ್ನು ಪ್ಯೂರ್ಲಿ ಪ್ರಾವಿನ್ಸಸ್ಸೇ ನೋಡ್ಕೋಬೇಕು. ನೆಕ್ಸ್ಟ್ ಕಾಂಕರೆಂಟ್ ಲಿಸ್ಟಲ್ಲಿ 36 ಐಟಮ್ಸ್ ಇದ್ವು, ಪ್ಯೂರ್ಲಿ ಅದನ್ನು ಬೋತ್ ಸೆಂಟರ್ ಆ್ಯಂಡ್ ಮತ್ತು ಪ್ರಾವಿನ್ಸ್ ಇಬ್ಬರು ಸೇರಿ ನೋಡ್ಕೋಬೇಕು. ಸೊ ಹಂಗಾರೆ ಡೈಆರ್ಚಿನ ಪ್ರಾವಿನ್ಸಸ್ ಅಂತ ತೆಗೆದು ಹಾಕ್ಬಿಟ್ರು, ಪ್ರಾವಿನ್ಷಿಯಲ್ ಆಟೋನಮಿನ ಕೊಟ್ಬಿಟ್ರು ಪ್ರಾವಿನ್ಸಸ್ಗೆ. ಪ್ರಾವಿನ್ಷಿಯಲ್ ಆಟೋನಮಿ ಅಂದರೆ ಅವರು ತಮ್ಮ ಆಡಳಿತವನ್ನು ತಾವೇ ಮಾಡ್ಕೋಬೋದು, ಪ್ರಾವಿನ್ಷಿಯಲ್ ಆಟೋನಮಿ ತಮ್ಮ ಆಡಳಿತವನ್ನು ತಾವೇ ಮಾಡ್ಕೋಬೋದು. ಸೊ ಅಂತ ಒಂದು ಆಟೋನಮಿನ ಕೊಟ್ಬಿಟ್ರು. ಸೊ ಈ ಡೈಆರ್ಚಿನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂತಂದರೆ, ಈ ಡೈಆರ್ಚಿ ಸೆಂಟ್ರಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು, ಸೆಂಟ್ರಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಸೊ ದಟ್ ಇಸ್ ಕಾಲ್ಡ್ ಕಾನ್ಸಿಕ್ವೆಂಟ್ ದ ಫೆಡರಲ್ ಸಬ್ಜೆಕ್ಟ್ಸ್ ವೇರ್ ಡಿವೈಡೆಡ್ ಇಂಟು ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್. ಸೊ ನೀವು ನೋಡಿದ್ರಿ ಈಗ ಫಸ್ಟ್ ಎಂಟೈರ್ ಆಗಿ ನೋಡ್ಬಿಡೋದ, ಆಲ್ ಇಂಡಿಯಾ ಫೆಡರೇಷನ್ ಮಾಡ್ತಾರೆ, ಸೆಂಟ್ರಲ್, ಪ್ರಾವಿನ್ಸಸ್, ಪ್ರಿನ್ಸ್ಪಲಿ ಸ್ಟೇಟ್ಸ್. ನಾನು ಹೇಳಿದೆ ಪ್ರಾವಿನ್ಸಸ್ ಮತ್ತು ಪ್ರಿನ್ಸ್ಪಲಿ ಸ್ಟೇಟ್ಸ್ನ ಒಂದು ಯೂನಿಟ್ ಅಂತ ಮಾಡಿದೆ, ಫೈನ್. ಸೊ ಸೆಂಟ್ರಲ್ ದಟ್ಸ್ ಅ ಫೆಡರಲ್, ಸೆಂಟ್ರಲ್ ಮತ್ತು ಯೂನಿಟ್ ಇದ್ರ ನಡುವೆ ತ್ರೀ ಲಿಸ್ಟ್, ಫೆಡರಲ್, ಪ್ರಾವಿನ್ಷಿಯಲ್ ಪ್ರಾವಿನ್ಷಿಯಲಿಸ್ಟ್ ಮತ್ತು ಕಾಂಕರೆಂಟ್ ಲಿಸ್ಟ್. ಫೆಡರಲ್ ಲಿಸ್ಟು 59 ಐಟಮು, ಪ್ರಾವಿನ್ಷಿಯಲ್ ಇಟ್ಟು 54, ಕಾಂಕರೆಂಟ್ ಲಿಸ್ಟು 39, ಫೈನ್. ಸೊ ಮೊದಲು ಏನು ಈ ಪ್ರಾವಿನ್ಸಸ್ ಒಳಗಡೆ ಪ್ರಾವಿನ್ಷಿಯಲ್ ಲಿಸ್ಟ್ ಒಳಗಡೆ ಎರಡು ಭಾಗ ಇದ್ವು, ಟ್ರಾನ್ಸ್ಫರ್ ರಿಸರ್ವ್. ಸೊ ಅದನ್ನು ತೆಗೆದು ಹಾಕಿದ್ರು, ಆ ಡೈಆರ್ಚಿಯನ್ನು ತೆಗೆದು ಹಾಕಿದ್ರು. ಸೊ ಪ್ರಾವಿನ್ಸ್ ಕಂಪ್ಲೀಟ್ ಆಟೋನಮಿಯನ್ನು ಕೊಟ್ಬಿಟ್ರು. ಸೊ ಈ ಡೈಆರ್ಚಿಯನ್ನು ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು? ಫೆಡರಲ್ನಲ್ಲಿ, ಇನ್ನು ಫೆಡರಲ್ ಲಿಸ್ಟ್ನಲ್ಲಿ ಅಂದರೆ ಸೆಂಟ್ರಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇವಾಗ ಸೆಂಟ್ರಲ್ ಲಿಸ್ಟ್ನಲ್ಲಿ ಏನು ಮಾಡಿದರು? ಟ್ರಾನ್ಸ್ಫರ್ಡ್ ರಿಸರ್ವ್. ಅಂದರೆ ಈ 59 ಐಟಮ್ ಏನಿದ್ವು, ಇವು ಫೆಡರಲ್ ಲಿಸ್ಟಲ್ಲಿ 59 ಐಟಮ್ಸ್ ಏನಿದ್ವು, ಇದನ್ನು ರಿಸರ್ವ್ಡ್ ಸಬ್ಜೆಕ್ಟ್ ಮತ್ತು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ ಡಿವೈಡ್ ಮಾಡಿದರು. ರಿಸರ್ವ್ ಸಬ್ಜೆಕ್ಟ್ ಮತ್ತು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ ಡಿವೈಡ್ ಮಾಡಿದರು. ಕ್ಲಿಯರ್ ಆನ್ ದಿಸ್ ಪಾಯಿಂಟ್? ಫೈನ್. ಸೊ ವಿಲ್ ಮೂವ್ ಆನ್. ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ಸೊ ಇದರಲ್ಲಿ ಏನಾಯಿತು? ಇಟ್ ಎಂಡೆಡ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ರೂಲ್ ಎಂಡ್ ಆಯಿತು. ಇಂಡಿಯಾನ ಒಂದು ಇಂಡಿಪೆಂಡೆಂಟ್, ಒಂದು ಇಂಡಿಪೆಂಡೆಂಟ್ ಆ್ಯಂಡ್ ಸಾವರಿನ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿದ್ರು ಆನ್ ಆಗಸ್ಟ್ 15, 1947. ಇಟ್ ಪ್ರೊವೈಡೆಡ್ ಫಾರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಕ್ರಿಯೇಷನ್ ಆಫ್ ಅ ಟೂ ಇಂಡಿಪೆಂಡೆಂಟ್ ಡೊಮಿನಿಯನ್ಸ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಟೂ ಇಂಡಿಪೆಂಡೆಂಟ್ ಡೊಮಿನಿಯನ್ ಆಫ್ ಇಂಡಿಯಾ ಡಿವೈಡ್ ಆಯಿತು, ಫೈನ್. ಸೊ ಟು ಸಪರೇಟ್ ಇಂಡಿಪೆಂಡೆಂಟ್ ಡೊಮಿನಿಯನ್ಸ್. ನೆಕ್ಸ್ಟು, ಇಟ್ ಗ್ರಾಂಟೆಡ್ ಫ್ರೀಡಮ್ ಟು ದ ಇಂಡಿಯನ್ ಪ್ರಿನ್ಸ್ಪಲಿ ಸ್ಟೇಟ್ಸ್ ಐದರ್ ಟು ಜಾಯಿನ್ ಡೊಮಿನಿಯನ್ ಆಫ್ ಇಂಡಿಯಾ ಆರ್ ಡೊಮಿನಿಯನ್ ಆಫ್ ಪಾಕಿಸ್ತಾನ್ ಆರ್ ಟು ರಿಮೇನ್ ಇಂಡಿಪೆಂಡೆಂಟ್. ಸೊ ಈ ಪ್ರಿನ್ಸ್ಪಲಿ ಸ್ಟೇಟ್ಸ್ ಏನಿದ್ವು ಅವ್ರಿಗೆ ಕನ್ಫ್ಯೂಷನ್ಸ್ ಇತ್ತು. ಏನು ಹೇಳ್ತಿದ್ರು? ನಾವು ಸಪ್ರೇಟ್ ನೇಷನ್ ದೇಶ ಆಗಿ ಮಾರ್ಪಾಡಾಗ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಜನ ನಾವು ಪಾಕಿಸ್ತಾನ್ ಹೋಗ್ತೀನಿ, ಸ್ವಲ್ಪ ಜನ ಇಂಡಿಯಾಗೆ ಹೋಗ್ತೀನಿ. ಸೊ ಈ ಕನ್ಫ್ಯೂಷನ್ಸ್ ಇದ್ವು. ಸೊ ಅದು ಇಂಡಿಯನ್ ಪ್ರಿನ್ಸ್ಪಲಿ ಸ್ಟೇಟ್ಸ್ಗೆ ಬಿಟ್ಬಿಟ್ರು. ಸೊ ನೀವು ಡೊಮಿನಿಯನ್ ಆಫ್ ಪಾಕಿಸ್ತಾನಿಗಾದ್ರೂ ಹೋಗಿ, ಇಂಡಿಯಾಗಾದ್ರೂ ಹೋಗಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಉಳಿದ್ಬಿಡಿ ಅಂತ ಅದ್ರಿಗೊಂದು ಇಂಡಿಪೆಂಡೆನ್ಸ್ ತಗೊಟ್ಬಿಟ್ರು. ನೆಕ್ಸ್ಟು, ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947 ಇನ್ನೊಂದು ಫೀಚರ್ಸ್ ಏನು? ಈ ಡಿಸಿಗ್ನೇಟೆಡ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಪ್ರಾವಿನ್ಷಿಯಲ್ ಗವರ್ನರ್ಸ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ದೇ ವರ್ ಮೇಡ್ ಟು ಆಕ್ಟ್ ಆಸ್ ದ ಅಡ್ವೈಸ್ ಆಫ್ ದ ರಿಸ್ಪೆಕ್ಟಿವ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ಆಲ್ ಮ್ಯಾಟರ್ಸ್. ಸೊ ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ರು, ಸೊ ಇವ್ರನ್ನ ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ನಾಮಿನಲ್ ಹೆಡ್ಸ್ ಅಂತ. ಸೊ ಸದ್ಯದ ಮಟ್ಟಿಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಸೊ ಇಂಡಿಯಾ ಒಂದು ಇಂಡಿಪೆಂಡೆಂಟ್ ಇಂಡಿಯಾ ಅವ್ರದೇ ಆದಂಥ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋ ತನ, ಅವ್ರದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋ ಥರ ಒಂದು ನಾಮಿನಲ್ ಹೆಡ್ ಆಗಿ ಒಂದು ಆಡಳಿತ ವ್ಯವಸ್ಥೆ ನಡೆಸ್ತಾ ಹೋಗಿ, ಅವ್ರು ಯಾವಾಗ ತಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡ್ಕೊತಾರೆ, ಆಮೇಲೆ ನೀವು ನಿಮ್ಮ ನಿಮ್ಮ ಜಾಗಕ್ಕೆ ಬಂದುಬಿಡಿ, ಒಂದು ಇಂಗ್ಲೆಂಡಿಗೆ ಬಂದುಬಿಡಿ, ನಿಮ್ಗೆ ಅದೇ ಸ್ವರ್ಗ, ಅಲ್ಲೇ ಬಂದುಬಿಡ್ರಿ ನೀವು. ಸೊ ಅಲ್ಲಿ ತನಕ ಅವರು ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಮಾಡ್ಕೊತಾನೆ, ನೀವು ಇಲ್ಲಿದ್ದು ಒಂದು ಆಡಳಿತ ವ್ಯವಸ್ಥೆ ನಡೆಸ್ಕೊತ ಹೋಗಿ ಅಂತ ಅವ್ರನ್ನ ನಾಮಿನಲ್ ಹೆಡ್ಸ್ ಆಫ್ ದ ಸ್ಟೇಟ್ ಅಂತ ಕರೆದ್ರು. ನೆಕ್ಸ್ಟು,
ಫ್ರಮ್ ಮಿಡ್ ನೈಟ್ ಆಫ್ ಆನ್ 14th, 15th August 1947 ದ ಬ್ರಿಟಿಷ್ ರೂಲ್ ಕೇಮ್ ಟು ಎನ್ ಎಂಡ್ ಅಂಡ್ ಪವರ್ ವಾಸ್ ಟ್ರಾನ್ಸ್ಫರ್ಡ್ ಟು ದ ನ್ಯೂ ಇಂಡಿಪೆಂಡೆಂಟ್ ಡೊಮಿನಿಯನ್ ಆಫ್ ಇಂಡಿಯಾ. ಸೊ 14th, 15th August ಮಿಡ್ ನೈಟ್ನಲ್ಲಿ, ಸೊ 1947 ಸೊ ಬ್ರಿಟಿಷ್ ರೂಲ್ ಎಂಡ್ ಆಯಿತು. ಸೊ ಅದನ್ನು ಎಲ್ಲ ಪವರ್ಸ್ನ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಎಲ್ಲ ಪವರ್ಸ್ನ ಇಂಡಿಯನ್ ಇಂಡಿಪೆಂಡೆಂಟ್ ಡೊಮಿನಿಯನ್ಗೆ ಹ್ಯಾಂಡ್ ಓವರ್ ಮಾಡಿದರು. ಸೊ ಫಸ್ಟ್ ಗವರ್ನರ್ ಜನರಲ್ ಆಫ್ ನ್ಯೂ ಡೊಮಿನಿಯನ್ ಅವರ ನ್ಯೂ ಇಂಡಿಪೆಂಡೆಂಟ್ ಇಂಡಿಯಾ ಇಸ್ ಅ ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಫಸ್ಟ್ ಗವರ್ನರ್ ಜನರಲ್ ಆಗಿ ಆಯ್ಕೆ ಆದರು. ಎದುರುದು ಇಂಡಿಪೆಂಡೆಂಟ್ ಇಂಡಿಯಾದು ಕ್ವಶನ್ ಈ ರೀತಿ ಬರ್ಬೋದು, ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ನ್ಯೂ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳ್ಬೋದು, ಲಾರ್ಡ್ ಮೌಂಟ್ ಬ್ಯಾಟನ್. ಫೈನ್, ಸೊ ಹಂಗಾರೆ ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಲಾರ್ಡ್ ವಾರನ್ ಹೇಸ್ಟಿಂಗ್. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಲಾರ್ಡ್ ವಿಲಿಯಂ ಬೆಂಟಿಂಕ್. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ನ್ಯೂ ಇಂಡಿಪೆಂಡೆಂಟ್ ಇಂಡಿಯಾ, ಲಾರ್ಡ್ ಮೌಂಟ್ ಬ್ಯಾಟನ್. ಕ್ಲಿಯರ್ ಆನ್ ದಿಸ್ ಪಾರ್ಟ್? ಸೊ ವಿಲ್ ಸಾಲ್ವ್ ಸಮ್ ಎಮ್ ಸಿ ಕ್ಯೂಸ್. ಓಕೆ, ಸ್ವಲ್ಪ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋಣ. ಸೊ ಇದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಒಂದು 30 seconds ಟೈಮ್ ಕೊಡ್ತೀನಿ ನಾನು, ನೀವು ಯೋಚನೆ ಮಾಡಿ, ಅದಾದಮೇಲೆ ನಾನು ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಫೈನ್, ಫೈನ್. ಫಸ್ಟ್ ಒನ್, ವಿಚ್ ಆಕ್ಟ್ ಅಕ್ಸೆಪ್ಟೆಡ್ ಆಸ್ ದ ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ವಿಚ್ ಆಕ್ಟ್ ವಾಸ್ ವಿಚ್ ಆಕ್ಟ್ ವಾಸ್ ಅಕ್ಸೆಪ್ಟೆಡ್ ಆಸ್ ದ ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ಸೊ ಇಂಡಿಪೆಂಡೆನ್ಸ್ ಆದಮೇಲೆ ಯಾವ ಒಂದು ಆ್ಯಕ್ಟ್ನ ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೆದ್ರು, ಅಂದರೆ ಸದ್ಯದ ಮಟ್ಟಕ್ಕೆ ಅಂತ? ಫಸ್ಟ್ ಒನ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909, ಬಿ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919, ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935, ಡಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಯು ಹ್ಯಾವ್ ಅ 30 seconds ಟೈಮ್, ಪ್ಲೀಸ್ ಟು ಥಿಂಕ್ ಅಬೌಟ್ ದಿಸ್. ಸೊ ವಿಚ್ ಇಸ್ ದ ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ಪ್ರೊವಿಷನಲ್. ಸೊ ನಾನು ಹೇಳಿದ್ದೆ ಮ್ಯಾಕ್ಸ್ ಟು ಮ್ಯಾಕ್ಸ್ 40-50% ಆಫ್ ಕ್ಲಾಸಸ್ ಅಂಡ್ ಲಾಸ್ ಆರ್ ಡಿರೈವ್ಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಇಂದ ಮ್ಯಾಕ್ಸ್ ಟು ಮ್ಯಾಕ್ಸ್ 40-50% ಕ್ಲಾಸಸ್ನ ತೆಗೆದುಕೊಂಡು ಬಂದರು. ಸೊ ಇಟ್ ಮೀನ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935, ದಟ್ಸ್ ಆನ್ಸರ್. ದಟ್ಸ್ ಆಪ್ಷನ್ ಸಿ. ಆಪ್ಷನ್ ಸಿ, ದಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ನ ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರು, ಮತ್ತು ಅಕ್ಸೆಪ್ಟ್ ಮಾಡಿದ್ರು. ದಟ್ಸ್ ಕಾಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ಆಫ್ ಇಂಡಿಯಾ? ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿ ಮೌಂಟ್ ಬ್ಯಾಟನ್, ಸಿ ರಾಜಗೋಪಾಲ ಆಚಾರಿ, ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ದ ಆನ್ಸರ್ ಇಸ್ ಬಿ ಮೌಂಟ್ ಬ್ಯಾಟನ್. ಆನ್ಸರ್ ಇಸ್ ಸಿ ಬಿ ಮೌಂಟ್ ಬ್ಯಾಟನ್. ಮೌಂಟ್ ಬ್ಯಾಟನ್ ಬಿಕಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಫೈನ್, ಸೊ ವಿಲ್ ಮೂವ್ ಆನ್. ಥರ್ಡ್ ಒನ್, ಹೂ ಅಮಂಗ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ? ಹೂ ಅಮಂಗ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ? ಫಸ್ಟ್ ಒನ್, ಎ ಲಾರ್ಡ್ ಮೌಂಟ್ ಬ್ಯಾಟನ್, ಬಿ ಲಾರ್ಡ್ ರಿಪನ್, ಸಿ ಲಾರ್ಡ್ ಕನಿಂಗ್, ಡಿ ಲಾರ್ಡ್ ಮೆಕಾಲೆ. ಎ ಲಾರ್ಡ್ ಮೌಂಟ್ ಬ್ಯಾಟನ್, ಬಿ ಲಾರ್ಡ್ ರಿಪನ್, ಸಿ ಲಾರ್ಡ್ ಕನಿಂಗ್, ಡಿ ಲಾರ್ಡ್ ಮೆಕಾಲೆ. ಹೂ ಇಸ್ ಕಾಲ್ಡ್ ಎಸ್ ಅ ಲೋಕಲ್ ಸೆಲ್ಫ್ ಗವರ್ನಮೆಂಟ್? ನಾವ್ ಡೇಸ್ ಇಟ್ ಇಸ್ ಕಾಲ್ಡ್ ಎಸ್ ಅ ಲೋಕಲ್ ಗವರ್ಮೆಂಟ್. ದಟ್ಸ್ ಎ ತ್ರೀ ಟೈರ್ ಗವರ್ಮೆಂಟ್ ಒಳಗಡೆ ಒಂದು ಲೋಕಲ್ ಗವರ್ಮೆಂಟ್, ಅಂದರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟೀಸ್ ಅಂತ ಹೇಗೆ ಕರೀತಾರೆ, ಅವಾಗಿನ ಕಾಲಕ್ಕೇ ಲೋಕಲ್ ಗವರ್ಮೆಂಟ್ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಹಂಗಾರೆ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಲೋಕಲ್ ಗವರ್ನಮೆಂಟ್ನ? ಹೂ ಇಂಟ್ರೊಡ್ಯೂಸ್ಡ್? ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ರಿಪನ್, ಲಾರ್ಡ್ ಕನಿಂಗ್ ಅಂಡ್ ಲಾರ್ಡ್ ಮೆಕಾಲೆ. ಸೊ ದ ಆನ್ಸರ್ ಈಸ್
ಆನ್ಸರ್ ಇಸ್ ಲಾರ್ಡ್ ರಿಪನ್. ಲಾರ್ಡ್ ರಿಪನ್ ಬಿಕಮ್ ಲಾರ್ಡ್ ರಿಪನ್ ಇಂಟ್ರೊಡ್ಯೂಸ್ ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇನ್ ಇಂಡಿಯಾ. ಫೈನ್, ಸೊ ವಿಲ್ ಮೂವ್ ಆನ್. ಫೋರ್ತ್ ಒನ್, ದ ಪೂರ್ಣ ಪ್ಯಾಕ್ಟ್ ಅಪ್ ಹೆಲ್ಡ್. ಪೂರ್ಣ ಪ್ಯಾಕ್ಟ್ 1932, ಪೂರ್ಣ ಪ್ಯಾಕ್ಟ್ ಅಪ್ ಹೆಲ್ಡ್. ಸೊ ವಾಟ್ ಇಟ್ ಅಪ್ ಹೆಲ್ಡ್? ಸೊ ಎ, ಜಾಯಿಂಟ್ ಎಲೆಕ್ಟ್ರೋಲೇಟ್, ಬಿ ಸೆಪರೇಟ್ ಎಲೆಕ್ಟ್ರೋಲೇಟ್, ಸಿ ಜಾಯಿಂಟ್ ಎಲೆಕ್ಟ್ರೋಲೇಟ್ ವಿತ್ ರಿಸರ್ವ್ಡ್ ಸೀಟ್ಸ್ ಫಾರ್ ದ ಶೆಡ್ಯೂಲ್ಡ್ ಕಾಸ್ಟ್, ಡಿ ಜಾಯಿಂಟ್ ಎಲೆಕ್ಟ್ರೋಲೇಟ್ ವಿತ್ ರಿಸರ್ವ್ಡ್ ಸೀಟ್ಸ್ ಫಾರ್ ದ ಕಾಸ್ಟ್ ಹಿಂದೂಸ್. ಎ ಜಾಯಿಂಟ್ ಎಲೆಕ್ಟ್ರೋಲೇಟ್, ಬಿ ಸೆಪರೇಟ್ ಎಲೆಕ್ಟ್ರೋಲೇಟ್, ಸಿ ಜಾಯಿಂಟ್ ಎಲೆಕ್ಟ್ರೋಲೇಟ್ ವಿತ್ ರಿಸರ್ವ್ ಸಬ್ಜೆಕ್ಟ್. ಐ ಆಮ್ ಟೆಲಿಂಗ್ ಯು ರಿಸರ್ವ್ ಸಬ್ಜೆಕ್ಟ್ ಫಾರ್ ಅ ಶೆಡ್ಯೂಲ್ಡ್ ಕಾಸ್ಟ್, ನಾಟ್ ಅ ಶೆಡ್ಯೂಲ್ಡ್ ಟ್ರೈಬ್ಸ್, ಶೆಡ್ಯೂಲ್ಡ್ ಕಾಸ್ಟ್ ಓನ್ಲಿ. ನೆಕ್ಸ್ಟ್ ಡಿ ಜಾಯಿಂಟ್ ಎಲೆಕ್ಟ್ರೋಲೇಟ್ ವಿತ್ ರಿಸರ್ವ್ ಸಬ್ಜೆಕ್ಟ್ ಫಾರ್ ದ ಕಾಸ್ಟ್ ಹಿಂದೂಸ್. You have a 30 seconds time, 30 seconds time here. Please do think about this. Purna Pact. Remember about a Purna Pact. 1932 Purna Pact. So you history olaga kuda kalthirthira. So kalthilla andre amel odi odkon bandu question attempt maadbedi. Fine. The Purna Pact upheld joint electrolyte, separate electrolyte, joint electrolyte with a reserve seats for scheduled caste, and joint electrolyte with a reserve seat for the caste Hindus. So Purna Pact nalli joint electrolyte with a reserved seat for scheduled caste. So scheduled caste ge ondu reserved seats na kodbeku, ondu reserved seats na kuda kodbeku neevu anta ondu yen communal electrolyte aadmele ee scheduled caste nu kuda ondu reserved seats na ondu seat ist percent seat anta reserve maabedi anta ondu Purna Pact nalli ondu upheld aayitu. ಒಂದು ಡಿಸಿಷನ್ನ ಬಂದ್ರವರು. ಸೊ ಅದಕ್ಕೋಸ್ಕರ ಜಾಯಿಂಟ್ ಎಲೆಕ್ಟ್ರೋಲೇಟ್ ಇಸ್ ದ ರಿಸರ್ವ್ಡ್ ಸೀಟ್ ಫಾರ್ ದ ಶೆಡ್ಯೂಲ್ಡ್ ಕಾಸ್ಟ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಇಸ್ ಸಿ. ನೆಕ್ಸ್ಟ್, ವಾಟ್ ವಾಸ್ ದ ರೀಸನ್ ಫಾರ್ ದ ರಿಜೆಕ್ಷನ್ ಆಫ್ ದ ಕ್ರಿಪ್ಸ್ ಪ್ಲಾನ್ ಬೈ ದಿ ಕಾಂಗ್ರೆಸ್? ಸೊ ಸ್ಟಾಫರ್ಡ್ ಕ್ರಿಪ್ಸ್ ಬಂದಿದ್ರು ಅಂತ ಹೇಳಿದ್ದೆ. ಸೊ ವಾಟ್ ವಾಸ್ ದ ರೀಸನ್ ಫಾರ್ ದ ರಿಜೆಕ್ಷನ್ ಆಫ್ ದ ಕ್ರಿಪ್ಸ್ ಪ್ಲಾನ್ ಫಾರ್ ದ ಬೈ ದ ಕಾಂಗ್ರೆಸ್? ಇಟ್ ಗ್ರಾಂಟೆಡ್ ಡೊಮೇನ್ ಸ್ಟೇಟಸ್ ಟು ದ ಇಂಡಿಯನ್ ಯೂನಿಯನ್, ಇಟ್ ಗ್ರಾಂಟೆಡ್ ಡೊಮೇನ್ ಸ್ಟೇಟಸ್ ಟು ದ ಪ್ರೊವಿನ್ಸಸ್, ಇನ್ಡೈರೆಕ್ಟ್ಲಿ ಕನ್ಸೀಡೆಡ್ ದ ಡಿಮಾಂಡ್ ಫಾರ್ ಪಿಟಿಷನ್, ಡಿ ಇಟ್ ವಾಸ್ ಏಮ್ಡ್. ಎ ಗ್ರಾಂಟೆಡ್ ಡೊಮೇನ್ ಸ್ಟೇಟಸ್ ಟು ದ ಇಂಡಿಯನ್ ಯೂನಿಯನ್, ಅಂದರೆ ಇಂಡಿಯನ್ ಹೋಲ್ ಇಂಡಿಯನ್ ಯೂನಿಯನ್ಗೆ ಡೊಮಿನಿಯನ್ ಸ್ಟೇಟಸ್ ಕೊಟ್ಬಿಟ್ರು, ಅವ್ರ ಪ್ರಾವಿನ್ಸಸ್ಗೆ ಡೊಮಿನಿಯನ್ ಸ್ಟೇಟಸ್ ಕೊಟ್ಬಿಟ್ರು, ಇನ್ಡೈರೆಕ್ಟ್ಲಿ ಕನ್ಸಿಡರ್ ದ ಡಿಮಾಂಡ್ ಆಫ್ ಪಿಟಿಷನ್, ಆರ್ ಇಟ್ ವಾಸ್ ಏಮ್ಡ್. ಯು ಹ್ಯಾವ್ 30 ಸೆಕೆಂಡ್ಸ್ ಟೈಮ್. ಸೊ ಕ್ರಿಪ್ಸ್ ಪರ್ಷನ್ ರಿಜೆಕ್ಟ್ ಮಾಡೋಕೆ ಇಂಪಾರ್ಟೆಂಟ್ ರೀಸನ್ಸ್ ಅಂದರೆ ಇನ್ಡೈರೆಕ್ಟ್ಲಿ ಕನ್ಸಿಡರ್ ಡಿಮಾಂಡ್ ಫಾರ್ ಪಿಟಿಷನ್. ಸೊ ನಾವು ಏನು ಡಿಮಾಂಡ್ಸ್ ಇಟ್ಟಿದ್ವಿ, ನಮಗೆ ಡೊಮಿನಿಯನ್ ಸ್ಟೇಟಸ್ ಬೇಕು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕು. ಸೊ ಕ್ರಿಪ್ಸ್ ಮಿಷನ್ ಬರೋಕ್ಕಿಂತ ಮುಂಚೆ ಏನೊಂದು ಇಶ್ಯೂಸ್ ಅದು, ವರ್ಲ್ಡ್ ವಾರ್ನಲ್ಲಿ ಇಂಡಿಯನ್ಸ್ ಸೋಲ್ಜರ್ಸು ಬ್ರಿಟಿಷ್ ಸಾರಿ ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಬೇಕು. ಸೊ ಆ ರೀತಿ ಸಪೋರ್ಟ್ ಮಾಡಿದರೆ ಇಂಗ್ಲೆಂಡ್ ಅವರು ನಮಗೆ ಡೊಮಿನಿಯನ್ ಸ್ಟೇಟಸ್ ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಿಮಗೆ ರೆಡಿ ಮಾಡಿಕೊಡ್ತೀವಿ ಅಂತ ಏನು ಪ್ರಾಮಿಸ್ ಮಾಡಿದ್ರು. ಸೊ ಕ್ರಿಪ್ಸ್ ಮಿಷನ್ ಬಂದಾದಮೇಲೆ ಸೊ ನಮಗೆ ಡೊಮಿನಿಯನ್ ಸ್ಟೇಟಸ್ ಬೇಕು ಅಂತ ಹೇಳಿದ್ವಿ. ಸೊ ಇವ್ರು ನಮಗೆ ಫಾಲ್ಸ್ ಡೊಮಿನಿಯನ್ ಸ್ಟೇಟಸ್ ಕೊಟ್ಟರು. ಇನ್ ಅದರ್ ವರ್ಡ್ಸ್, ಡಯಾರ್ಚಿನ ಏನು ಪ್ರಾವಿನ್ಸಿಂದ ತೆಗೆದು ಸೆಂಟ್ರಲ್ಗೆ ಹಾಕಿದ್ರು, ಆಲ್ ಇಂಡಿಯಾ ಫೆಡರೇಷನ್ ಮಾಡಿದ್ರು ಕೂಡ ಮತ್ತೆ ಸೆಂಟ್ರಲ್ನಲ್ಲಿ ಡಯಾರ್ಚಿನ ಕೊಟ್ಟರು. ಸೊ ಈ ಡಯಾರ್ಚಿ ಸೆಂಟ್ರಲ್ನಲ್ಲಿ ಏನು ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ಡ್ ಸಬ್ಜೆಕ್ಟ್ಸ್ ಬರ್ತವೆ ಅಂತ ಏನು ಹೇಳಿದ್ವಿ, ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಆರ್ ಆಲ್ಸೋ ರೂಲ್ಡ್ ಬೈ ನಾನ್ ಅಫಿಷಿಯಲ್ ಮೆಂಬರ್ಸ್. ನಾನ್ ಅಫಿಷಿಯಲ್ಸ್ ಯಾರು ಇದ್ರು? ಇಂಡಿಯನ್ಸ್ ಇದ್ರು. ಬಟ್ ರಿಸರ್ವ್ಡ್ ಸಬ್ಜೆಕ್ಟ್ಸ್ ಏನಿದ್ರು, ರಿಸರ್ವ್ಡ್ ಸಬ್ಜೆಕ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದ್ದವು. ರಿಸರ್ವ್ಡ್ ಸಬ್ಜೆಕ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್, ಆ ರಿಸರ್ವ್ ಸಬ್ಜೆಕ್ಟ್ನ ವೈಸ್ರಾಯ್ನೇ ಹ್ಯಾಂಡಲ್ ಮಾಡ್ತಾಯಿದ್ರು. ವೈಸ್ರಾಯ್ನೇ ಹ್ಯಾಂಡಲ್ ಮಾಡ್ತಾಯಿದ್ರು. ಇಟ್ ಮೀನ್ಸ್ ಇಲ್ಲಿ ಫಾಲ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಆಗಿದೆ. ಸೊ ನಮಗೇನು ಬೇಕು? ಪರ್ಫೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬೇಕು. ಸೊ ಇವ್ರೇನು ಮಾಡಿದ್ರು, ಓಕೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂತ ಹೇಳಿಬಿಟ್ಟು ಡಯಾರ್ಚಿನ ತೆಗೆದು ಸೆಂಟ್ರಲ್ನಲ್ಲಿ ಹಾಕಿ ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ಡ್ ಅಂತ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ವಿತ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಅಫಿಷಿಯಲ್ ಮೆಂಬರ್ಸ್ ಅಂತ ಮಾಡಿದರು. ನಾನ್ ಅಫಿಷಿಯಲ್ ಮೆಂಬರ್ಸ್ ಏನು ಮಾಡಬೇಕು ಅಂದರೆ ಇಂಡಿಯನ್ಸು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ನೋಡ್ಕೋಬೇಕು, ರಿಸರ್ವ್ಡ್ ಸಬ್ಜೆಕ್ಟ್ನ ಅಫಿಷಿಯಲ್ ಮೆಂಬರ್ಸ್ ಅಂದರೆ ವೈಸ್ರಾಯ್ಸ್ ವೈಸ್ರಾಯ್ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನೋಡ್ಕೋಬೇಕು. ಸೊ ಈ ವೈಸ್ರಾಯ್ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನು ನೋಡ್ಕೋತಾ ಇದ್ರು, ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು ಅದರಲ್ಲೇ ಇದ್ವು. ಫೈನ್, ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ವು, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದ್ವು. ಸೊ ಈ ಒಂದು ರಿಸರ್ವ್ಡ್ ಸಬ್ಜೆಕ್ಟ್ಸ್ನ ಅವ್ರು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ಫಾಲ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್.
ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಏನ್ ಮಾಡ್ತು, ಇದನ್ನ ರಿಜೆಕ್ಟ್ ಮಾಡ್ತು, ಅದನ್ನ ಕ್ರಿಪ್ಸ್ ಮೋಷನ್, ದಟ್ ಇಸ್ ಇಂಡೈರೆಕ್ಟ್ಲಿ ಕನ್ಸಿಡರ್ಡ್ ದ ಡಿಮಾಂಡ್ ಫಾರ್ ಪಿಟಿಷನ್ ರಿಜೆಕ್ಟ್ ಮಾಡ್ತು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಬೇಸಿಸ್ ಆನ್ ವಿಚ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ವಾಸ್ ಮೇಡ್? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ನ ಯಾವ ಬೇಸಿಸ್ ಮೇಲೆ ಮಾಡಿದ್ರು? ದ ಕೌನ್ಸಿಲ್ ಆಫ್ ದ ಕೌನ್ಸಿಲ್ ಆಕ್ಟ್ ಆಫ್ 1909, ಬಿ ಮೊಂಟಗುಸ್ ಡಿಕ್ಲರೇಷನ್ ಆನ್ 1970, ಸಿ ದ ವಿಕ್ಟರಿ ಆಫ್ ಇಂಗ್ಲೆಂಡ್ ಇನ್ ವರ್ಲ್ಡ್ ವಾರ್ ಸೆಕೆಂಡ್, ಡಿ ನನ್ ಆಫ್ ದಿ ಅಬೌವ್. ಎ ದ ಕೌನ್ಸಿಲ್ ಆಕ್ಟ್ ಆಫ್ 1909, ಬಿ ಮೊಂಟಗುಸ್ ಡಿಕ್ಲರೇಷನ್ 1917, ಸಿ ವಿಕ್ಟರಿ ಆಫ್ ಇಂಗ್ಲೆಂಡ್ ಇನ್ ವರ್ಲ್ಡ್ ವಾರ್ ಫಸ್ಟ್, ಡಿ ನನ್ ಆಫ್ ದಿ ಅಬೌವ್. ಯು ಹ್ಯಾವ್ 30 ಸೆಕೆಂಡ್ಸ್ ಟೈಮ್, ಯು ಕ್ಯಾನ್ ಥಿಂಕ್ ಅಬೌಟ್ ದಟ್. The Council Act of 1909, Montagu's Declaration 1917, the victory of England in World War I, D, none of the above. Is it the right answer? Fine. So, the Government of India Act of 1919 is made on what basis? So, the answer is B, Montagu's Declaration. You know, Montagu's Chelmsford. ಮೌಂಟಗೂಸ್ ಚೆಮ್ಸ್ ವರ್ಡ್ ರಿಫಾರ್ಮ್ಸ್ ಅಂತ ನೋಡಿದ್ವಿ. ಸೊ ಮೌಂಟಗೂಸ್ ಡಿಕ್ಲರೇಷನ್ 1917 ಈ ಒಂದು ಬೇಸಸ್ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಫಾರ್ಮ್ ಮಾಡಿದೆ. ಸೊ ನೆಕ್ಸ್ಟ್ 7th ಒನ್, ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವೇರ್, ವೆದರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್, ನಾಮಿನೇಟೆಡ್ ಬೈ ದ ಗವರ್ನರ್ ಜನರಲ್, ಸಿ ಎಲೆಕ್ಟೆಡ್ ಎಲೆಕ್ಟೆಡ್ ಬೈ ದ ಲೆಜಿಸ್ಲೇಚರ್ ಆಫ್ ದ ವೇರಿಯಸ್ ಪ್ರಾವಿನ್ಸಸ್, ಡಿ ನಾಮಿನೇಟೆಡ್ ಬೈ ದ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್. ಎ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಯಾವ ರೀತಿ ಆಯ್ಕೆ ಆಯಿತು? ಡೈರೆಕ್ಟ್ಲಿ ಎಲೆಕ್ಟ್ ಬೈ ದ ಪೀಪಲ್ ಆಯಿತು, ಆರ್ ನಾಮಿನೇಟೆಡ್ ಬೈ ದ ಗವರ್ನರ್ ಜನರಲ್ ಆಯಿತು, ಆರ್ ಎಲೆಕ್ಟೆಡ್ ಬೈ ದ ಲೆಜಿಸ್ಲೇಟಿವ್ ಆಫ್ ದ ವೇರಿಯಸ್ ಪ್ರಾವಿನ್ಸಸ್ ಆಯಿತು, ಅಥವಾ ನಾಮಿನೇಟೆಡ್ ಬೈ ದ ಕಾಂಗ್ರೆಸ್ ಆ್ಯಂಡ್ ದ ಮುಸ್ಲಿಂ ಲೀಗ್. ಸೊ ಯಾವ ಒಂದು ಮೆಥಡ್ನಿಂದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫ್ರೇಮ್ ಆಯಿತು, ಆರ್ ಫಾರ್ಮ್ ಆಯಿತು? ದಟ್ಸ್ ದ ಕ್ವಶನ್. ಡೈರೆಕ್ಟ್ಲಿ ಎಲೆಕ್ಟ್ ಆಯಿತು, ನಾಮಿನೇಟ್ ಆಯಿತು, ಎಲೆಕ್ಟೆಡ್ ಬೈ ದ ಲೆಜಿಸ್ಲೇಚರ್ ಆಫ್ ದ ವೇರಿಯಸ್ ಪ್ರಾವಿನ್ಸಸ್ ಆಯಿತು, ನಾಮಿನೇಟ್ ಆಫ್ ದ ನಾಮಿನೇಟೆಡ್ ಬೈ ದ ಕಾಂಗ್ರೆಸ್ ಅಥವಾ ಮುಸ್ಲಿಂ ಲೀಗ್ ಆಯಿತು. ಸೊ ದ ಆನ್ಸರ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ಇದು ಡೈರೆಕ್ಟ್ಲಿ ಪೀಪಲಿಂದ ಎಲೆಕ್ಟ್ ಆಯಿತು. ಸೊ ನೀವು ನೋಡಿದ್ವಿ ಡೈರೆಕ್ಟ್ ಎಲೆಕ್ಷನ್ಸ್ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಂತ ನೋಡಿದ್ವಿ. ಸೊ ವಿಲ್ ಸಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ನೋಡೋಣ. ಸೊ ನಾನು ಜಸ್ಟ್ ಕ್ವಶನ್ ಹಾಕಿದ್ದೀನಿ, ಡೈರೆಕ್ಟ್ಲಿ ಎಲೆಕ್ಟ್ ಬೈ ದ ಪೀಪಲ್. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ ಆಗಂದ್ರೆ ಇದು ಡೈರೆಕ್ಟ್ ಆಗಿ ಜನರಿಂದ ಆಯ್ಕೆ ಆಯಿತು, ಎಲೆಕ್ಷನ್ ನಡೆದು ಜನರಿಂದ ಆಯ್ಕೆ ಆಯಿತು. ನೆಕ್ಸ್ಟ್ 8th, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಫಾಲೋಯಿಂಗ್ ನಂಬರ್ಸ್ ಆಫ್ ಆರ್ಟಿಕಲ್ಸ್, ಇನಿಷಿಯಲ್ ಕಾನ್ಸ್ಟಿಟ್ಯೂಷನ್ ವೆನ್ ಇಟ್ ಇಸ್ ಫಾರ್ಮ್ಡ್. ಸೊ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಫಾಲೋಯಿಂಗ್ ನಂಬರ್ ಆಫ್ ಆರ್ಟಿಕಲ್ಸ್, ಎ 315, ಬಿ 333, ಸಿ 365 ಆ್ಯಂಡ್ ಡಿ 395. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ಎ 315, ಬಿ 333, ಸಿ 365 ಆ್ಯಂಡ್ ಡಿ 395. 315, 333, 365, 395. Have 30 seconds time. The constitution has the following number of articles. So, the correct answer is D, that's a 395 articles. The original constitution, the when it is formed, yava form aitu, ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 395 ಆರ್ಟಿಕಲ್ಸ್ ಇದ್ರು. ಫೈನ್. ಸೊ 9th, ಸೆಟ್ಟಿಂಗ್ ಅ ಸುಪ್ರೀಂ ಕೋರ್ಟ್ ಆಟ್ ಕಲ್ಕತ್ತಾ ಈಸ್ ಅ ಪಾರ್ಟ್ ಆಫ್, ಸೆಟ್ಟಿಂಗ್ ಅ ಸುಪ್ರೀಂ ಕೋರ್ಟ್ ಆಟ್ ಕಲ್ಕತ್ತಾ ಈಸ್ ಪಾರ್ಟ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773, ಪಿಟ್ಸ್ ಇಂಡ್ ಆಕ್ಟ್ ಆಫ್ 1784, ಚಾರ್ಟರ್ ಆಕ್ಟ್ ಆಫ್ 1793, ಆರ್ ವೆದರ್ ಇಟ್ಸ್ ಅ ಚಾರ್ಟರ್ ಆಕ್ಟ್ ಆಫ್ 1893. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಅಂದರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಅಂದರೆ ಯಾವ ರೆಗ್ಯುಲೇಟಿಂಗ್ ಆಕ್ಟ್ ಪಾರ್ಟ್ ಇದು? ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773, ಪಿಟ್ಸ್ ಇಂಡ್ ಆಕ್ಟ್ ಆಫ್ 1784, ಸಿ ಚಾರ್ಟರ್ ಆಕ್ಟ್ ಆಫ್ 1793, ಚಾರ್ಟರ್ ಆಕ್ಟ್ ಆಫ್ 1893. ವಿಚ್ ವನ್ ಇಸ್ ದ ರೈಟ್ ಆನ್ಸರ್? ಸೊ ದ ಆನ್ಸರ್ ಈಸ್ ಎ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಸೊ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ನೋಡಿದ್ವಿ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಥರ್ಡ್ ಪಾಯಿಂಟ್ ನೋಡಿದ್ವಿ. ಸೆಟ್ಟಿಂಗ್ ಆಫ್ ಅ ಸುಪ್ರೀಂ ಕೋರ್ಟ್ ಆಟ್ ಕಲ್ಕತ್ತಾ ಇನ್ ದ ಇಯರ್ ಆಫ್ 1774, 1774 ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇದು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773, ಈ ಒಂದು ಆಕ್ಟ್ನ ಒಂದು ಪಾರ್ಟು. ಫೈನ್. ಸೊ ಲಾಸ್ಟ್ ಒನ್, 10th, ವಿಚ್ ಆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ಕೋರ್ಟ್ಸ್ ಕ್ಯಾನ್ ಇಂಟರ್ಪ್ರಿಟ್ ದ ಲಾಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್? ವಿಚ್ ಆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕೋರ್ಟ್ಸ್ ಕ್ಯಾನ್ ಇಂಟರ್ಪ್ರಿಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್?
ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784, ಚಾರ್ಟರ್ ಆ್ಯಕ್ಟ್ ಆಫ್ 1793, ಚಾರ್ಟರ್ ಆ್ಯಕ್ಟ್ ಆಫ್ 1793, ವಿಚ್ ಆ್ಯಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕೋರ್ಟ್ಸ್ ಕ್ಯಾನ್ ಇಂಟರ್ಪ್ರಿಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784, ಸಿ ಚಾರ್ಟರ್ ಆ್ಯಕ್ಟ್ ಆಫ್ 1793, ಡಿ ಚಾರ್ಟರ್ ಆ್ಯಕ್ಟ್ ಆಫ್ 1893. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಯು ಹ್ಯಾವ್ ಅ 30 ಸೆಕೆಂಡ್ಸ್ ಟೈಮ್. ಫೈನ್, ಸೊ ದ ಆನ್ಸರ್ ಇಸ್ ಚಾರ್ಟರ್ ಆ್ಯಕ್ಟ್ ಆಫ್ 1793. ಆನ್ಸರ್ ಇಸ್ ಸಿ. ಸೊ 1773 ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್ ನೋಡಿದಾಗ, ಇನ್ ದ ಇಯರ್ ಆಫ್ 1774 ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ರು. 1793 ಒಳಗಡೆ ನಾನು ನೋಡಲಿಲ್ಲ, ಅದು ಡೀಟೇಲ್ಡ್ ಆಗಿ ನೋಡಲಿಲ್ಲ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದರಲ್ಲಿಲ್ಲ ಅಂತ ನಾನು ನೋಡಲಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಇದೊಂದು ಅದಕ್ಕೋಸ್ಕರ ಎಮ್ ಸಿ ಕ್ಯೂಸ್ನಲ್ಲಿ ಹಾಕೋಣ ಅಂತ ಇಲ್ಲಿ ನಾನು 10th ಕ್ವಶನ್ ಹಾಕಿದ್ದೀನಿ. ಸೊ 1793 ನಾನು ಹೇಳಿದ್ದೆ, ಪ್ರತಿ 20 ವರ್ಷಕ್ಕೊಮ್ಮೆ ಈ ಒಂದು ಲೈಸೆನ್ಸು ಅಂದರೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟು ಒಂದು ರಿವೈಸ್ ಆಗುತ್ತೆ ಅಂತ ಹೇಳಿದ್ದೆ. 1773 ಆದಮೇಲೆ 1793 ಅಂದರೆ 1773 ಟು 1793 20 ವರ್ಷ ಆಗುತ್ತೆ. ಸೊ 20 ವರ್ಷಕ್ಕೊಮ್ಮೆ ಈ ಒಂದು ಲೈಸೆನ್ಸು ಆರ್ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟು ರಿವೈಸ್ ಆಗುತ್ತೆ. ಸೊ 1793 ಇಂಪಾರ್ಟೆಂಟ್ ಒಂದು ಕ್ಲಾಸ್ ಏನಪ್ಪ ಅಂದರೆ, ಇಯರ್ 1774 ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ ಜುಡಿಷಿಯರಿ ಸಿಸ್ಟಮ್ ಏನು ಫೋರ್ಸ್ಗೆ ಬಂದಿತ್ತು, ಜುಡಿಷಿಯರಿ ಸಿಸ್ಟಮ್ ಏನು ಬಂದಿತ್ತು, 1793 ಏನು ಲಾ ಮಾಡ್ತಾರೆ, ಏನೇನು ಈಸ್ಟ್ ಇಂಡಿಯಾ ಕಂಪನಿ ಏನೇನು ರೂಲ್ಸ್ ಮತ್ತು ರೆಗ್ಯುಲೇಷನ್ ಮಾಡುತ್ತೆ, ಅಥವಾ ಬ್ರಿಟಿಷ್ ಗೌರ್ಮೆಂಟ್ ಏನೇನು ರೂಲ್ಸ್ ಮತ್ತು ರೆಗ್ಯುಲೇಷನ್ ಮಾಡುತ್ತೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅದು ಸರಿಯೋ ತಪ್ಪು ಅಂತ ಕೋರ್ಟ್ ಅದನ್ನು ಇಂಟರ್ಪ್ರೇಟ್ ಮಾಡ್ಬೋದು, ಅದನ್ನು ಸಮಾಲೋಚನೆ ಮಾಡ್ಬೋದು, ಸರಿಯಾಗಿದೆಯೋ ತಪ್ಪಿದೆಯೋ ಅಂತ ಜುಡಿಷಿಯಲ್ ರಿವ್ಯೂ ಕೊಡ್ಬೋದು ಅಂತ ಒಂದು ರೂಲ್ನ ತಂದರು. ಇಟ್ ಇಸ್ ದ ಇಂಪಾರ್ಟೆಂಟ್ ಕ್ಲಾಸ್ ಆಫ್ ದಿ 1793. ಸೊ ಇನ್ನು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇಲ್ಲ 1793, ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್ ಕ್ಲಾಸ್ ಏನಪ್ಪ 1793 ಅಂದರೆ, ಕೋರ್ಟ್ ಕ್ಯಾನ್ ಇಂಟರ್ಪ್ರಿಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ಆರ್ ಮೇಡ್ ಬೈ, ವಿಚ್ ಆರ್ ಫಾರ್ಮ್ಡ್ ಬೈ ವೆದರ್ ಬ್ರಿಟಿಷ್ ಕಂಪನಿ ಆರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಸಾರಿ ಬ್ರಿಟಿಷ್ ಗೌರ್ಮೆಂಟ್ ಆರ್ ಈಸ್ಟ್ ಇಂಡಿಯಾ ಕಂಪನಿ. ಫೈನ್, ದಿಸ್ ದ ಆನ್ಸರ್. ಆನ್ಸರ್ ಇಸ್ ಸಿ, ದಟ್ಸ್ ದ ಚಾರ್ಟರ್ ಆಕ್ಟ್ ಆಫ್ 1793. ಕ್ಲಿಯರ್? ಸೊ ಇಲ್ಲಿವರೆಗೂ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿದ್ವಿ, ವಿತ್ ಅ ಬ್ರೀಫ್ ಆಗಿ ನೋಡಿದ್ವಿ. ಐ ಥಿಂಕ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾವುದೇ ಅರ್ಥ ಆಗಿಲ್ಲದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ, ನಾಳೆ ಕ್ಲಾಸಲ್ಲಿ ಇದೇ ಟೈಮಿಂಗ್ ಇರುತ್ತೆ, ನಾಳೆ ಕ್ಲಾಸ್ನಲ್ಲಿ ಬಂದು ಜಾಯ್ನ್ ಆಗ್ಬೋದು. ಸೊ ಅನ್ಅಕಾಡೆಮಿಗೆ ಜಾಯ್ನ್ ಆಗಬೇಕಂದ್ರೆ ಏನು ಮಾಡಬೇಕು, ಅನ್ಅಕಾಡೆಮಿ ಲರ್ನರ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ಅದರಲ್ಲಿ ಪಿಕಗೋಲ್ ಅಂತ ಇರುತ್ತೆ, ಕರ್ನಾಟಕ ಪಿ ಎಸ್ ಸಿನ ಸೆಲೆಕ್ಟ್ ಮಾಡಿ. ಸೊ ನೀವು ಕರ್ನಾಟಕ ಪಿ ಎಸ್ ಸಿಗೆ ಒಂದು ಪ್ರಿಪೇರ್ ಆಗ್ತಾ ಇದ್ರೆ ಫೈನ್. ಸೊ December 31st ತನಕ ಟೈಮ್ ಇದೆ, 1 month ಆಫರ್ ಬರೀ 249 rupees ಅಷ್ಟೇ. 1 month ಆಫರ್ ಎಷ್ಟು? 249. ಸೊ ಯೂಸ್ ರವಿ 987, ಯೂಸ್ ರವಿ 987 ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ. ಸೊ ಬರೀ 249 rupees ನೀವು 1 month ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಫೈನ್. ಸೊ ನೀವು 6 month, 12 month, 24 month, 3 month, ಸೊ ಯಾವುದೇ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು, ಸೊ ನೀವು ರವಿ 987 ಈ ರೆಫರಲ್ ಕೋಡ್ನ ಯೂಸ್ ಮಾಡಿದರೆ, ರವಿ 987 ಈ ರೆಫರಲ್ ಕೋಡ್ನ ಯೂಸ್ ಮಾಡಿದರೆ ವಿತ್ ಅನದರ್ ಫ್ಲ್ಯಾಟ್ 10%. ಆಲ್ರೆಡಿ ಅನ್ಅಕಾಡೆಮಿಯಿಂದ ಡಿಸ್ಕೌಂಟ್ ಇರುತ್ತೆ, ಸೊ ಇನ್ನೂ ಹೆಚ್ಚಿನ ಡಿಸ್ಕೌಂಟ್, ಮತ್ತೆ 10% ಡಿಸ್ಕೌಂಟ್ ತೊಗೊಂಡು ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಜಾಯ್ನ್ ಆಗ್ಬೋದು. ಸೊ ನಂತರನೇ ತುಂಬ ಟಾಪ್ ಎಜುಕೇಟರ್ಸು ಕೂಡ ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿದ್ದಾರೆ. ಸೊ ಪ್ಲೀಸ್ ಪ್ಲೀಸ್ ಜಾಯ್ನ್ ಅನ್ಅಕಾಡೆಮಿ ಫಾರ್ ಮೋರ್ ನಾಲೆಜ್. ಸೊ ನಿಮ್ಮ ಎಕ್ಸಾಮ್ಸ್ಗೆ ರಾಕ್ ಸಾಲಿಡ್ ಪ್ರಿಪ್ರೇಷನ್ ಅಂತ ಹೇಳಿ ರಾಕ್ ಸಾಲಿಡ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಇಟ್, ರಿವ್ಯೂ ಇಟ್, ರೆಕಮೆಂಡ್ ಇಟ್. ಫೈನ್. ಸೊ ಟಿಲ್ ದೆನ್, ನೆಕ್ಸ್ಟ್ ಕ್ಲಾಸ್ ಮೀಟ್ ಆಗೋ ತನಕ, ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ ಗೈಸ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು.